ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರಿ ತಿಲಕಂ ಲಲಾಟಪಟಲೇ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ನವಮೌಕ್ತಿಕಂ ಕರತಲೇ ವೇಣುಃಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲೀ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ ವಂಶೀ ವಿಭೂಷಿತಕರಾನ್ನವನೀರದಾಭಾತ್ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ಓಂ ನಾರಾಯಣ ನಾರಾಯಣ ನಾರಾಯಣ. ರಾಮಚಂದ್ರನ ನಂತರ ಇವು ನಾಲ್ಕು ಅಣ್ಣ ತಮ್ಮಂದಿರಿಗೆ ಇಬ್ಬರಿಬ್ಬರು ಮಕ್ಕಳು ಹುಟ್ಟಿದ್ದಾರೆ. ಮುನೌ ನಿಕ್ಷಿಪ್ಯ ತನಯೌ ಸೀತಾ ಭರ್ತ್ರಾ ವಿವಾಸಿತ. ಸೀತಾ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಮುನಿ ಕೈಯಲ್ಲಿ, ವಾಲ್ಮೀಕಿ ಕೈಯಲ್ಲಿ ಮಕ್ಕಳನ್ನು ಅರ್ಪಿಸಿ ತಾನು ಅಲ್ಲೇ ವಾಲ್ಮೀಕಿ ಆಶ್ರಮದಲ್ಲೇ ತನ್ನ ಶರೀರವನ್ನು ಬಿಟ್ಟರು ಎಂದು ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ವಾಲ್ಮೀಕಿಯಲ್ಲಿ ಹಾಗಿಲ್ಲ, ಅವರ ಅಯೋಧ್ಯದಲ್ಲೇ ರಾಮಚಂದ್ರನ ಸಭೆಯಲ್ಲಿ ಇಡೀ ಅಯೋಧ್ಯಾವಾಸಿ ಜನರ ಎದುರಾಗೆ ಯಜ್ಞಶಾಲೆಯಲ್ಲಿ ಅನಿಸುತ್ತದೆ. ಅಷ್ಟರಲ್ಲೇ ಅಲ್ಲೇ ಪ್ರತಿಜ್ಞೆ ಮಾಡಿ ಅಲ್ಲೇ ಭೂಮಿಯಲ್ಲಿ ಸೇರಿಕೊಂಡು ಬಿಡ್ತಾರೆ ಅಂತ ಅಲ್ಲಿ ಇದೆ. ಇದು ನೋಡಿಕೊಂಡು ಸ್ಮರಂತಸ್ಯ ಗುಣ ತತ್ಸುತ್ವ ಭಗವಾನ್ ರಾಮೋ ಧ್ಯಾಯಂತಿ ರಾಮಚರಣೌ ವಿವರಂ ಪ್ರವಿವೇಶ. ರಾಮಚರಣವನ್ನೇ ಸ್ಮರಿಸುತ್ತಾ ತಾನು ಭೂಮಿಯನ್ನು ಸೇರಿಕೊಂಡು ಬಿಟ್ಟರು ಬಿಟ್ಟಳು ಯಾರೋ ಸೀತಮ್ಮ. ಆದ್ದರಿಂದ ತತ್ಸುತ್ವ ಭಗವಾನ್ ರಾಮೋ ರಾಮಚಂದ್ರನಿಗದು ಗೊತ್ತಾದಾಗ ರುಂಧನ್ನಪಿ ಧಿಯಾಶ್ರುತಃ ಅವರಿಗೆ ಶೋಕವು ಎಷ್ಟು ಭಯಂಕರವಾಗಿ ಬಂತಂತೆ ಅದು ನಿಲ್ಲಿಸಕ್ಕಾಗಲಿಲ್ಲ. ರುಂಧನ್ ಅಂದರೆ ನಿರುಂಧನ್, ಶೋಕವನ್ನು ನಿಲ್ಲಿಸಕ್ಕಾಗಲಿಲ್ಲ. ಅದರಿಂದ ಸ್ಮರಂತಸ್ಯಾಹ ಗುಣಾನ್ ಅವಳ ಸದ್ಗುಣಗಳನ್ನು ಅವರ ತ್ಯಾಗ ತನ್ನಂದರೆ ಎಷ್ಟು ಪ್ರೇಮ, ತಾನು ಎಷ್ಟು ಮಾಡಿದ್ದರೂ ತನ್ನ ಮೇಲೆ ಪ್ರೇಮ ಬಿಟ್ಟಿಲ್ಲ. ಆ ಈ ಸದ್ಗುಣವನ್ನು ನೆನಪಿಸಿಕೊಂಡರೆ ಇನ್ನೂ ದುಃಖ ಹೆಚ್ಚಾಯಿತಂತೆ, ಇನ್ನೂ ದುಃಖ ಹೆಚ್ಚಾಯಿತು, ತಡ್ಕೊಳ್ಳಕ್ಕಾಗಲಿಲ್ಲ. ಸ್ಮರಂತಸ್ಯ ಗುಣಾನ್ ತಾಂಸ್ತಾನ್ ನಾಶಕ್ನೋತು ರುದ್ಧುಮೀಶ್ವರ. ತನ್ನ ಮೇಲೆ ಎಷ್ಟು ಇಂದ್ರಿಯ ನಿಗ್ರಹ ಮನೋ ನಿಗ್ರಹ ಇರುವವನಾದರೂ ಈಶ್ವರ, ಈಶ್ವರ ಅಂದರೆ ಸಮರ್ಥ ಎಂದರ್ಥ. ತನ್ನನ್ನು ತಾನು ನಿಗ್ರಹಿಸಿಕೊಳ್ಳುವುದಕ್ಕೆ ಎಷ್ಟು ಸಮರ್ಥ, ಎಷ್ಟು ವೈರಾಗ್ಯ, ಎಷ್ಟು ಇಂದ್ರಿಯ ಮನೋ ನಿಗ್ರಹ ಇರುವವನಾದರೂ ಆ ಸೀತ ಸದ್ಗುಣವನ್ನು ಸ್ಮರಿಸಿಕೊಂಡರೆ ಎಲ್ಲವ ಜಾರಿ ಹೋಗಿ ತನ್ನನ್ನು ನಿಗ್ರಹಿಸಿಕೊಳ್ಳಕ್ಕಾಗಲಿಲ್ಲ, ಶೋಕವು ಬಂದೇ ಬಿಟ್ಟಿತು. ಅದರಿಂದ ತುಂಬ ಶೋಕ ಮಾಡಿದ ಅಷ್ಟೆ. ಇದರಿಂದ ರಾಮಾಯಣ ಮುಗಿಸಿ ಈಗ ಇವನು ಹೇಳ್ತಾನೆ, ಶುಕ ಕತೆ ಹೇಳ್ತಾ ಇದ್ದ. ಸ್ತ್ರೀ ಪ್ರಸಂಗ ಏತಾದೃಕ್ ಸರ್ವತ್ರ ಸಮಾವಹ ಅಪೀಶ್ವರಾಣಾಂಕಿಮುತ ಗ್ರಾಮ್ಯಸ್ಯ ಗೃಹಮೇತ ಗೃಹಚೇತಸಃ. ಹಿಂದೆ ಹೇಳಿದ್ದೀನಲ್ಲ ನಾನು, ಇವರೆಲ್ಲರಿಗೂ ಸ್ತ್ರೀ ಸಂಬಂಧ ಅಂದರೆ ಇದೇ ಮೋಹ 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 ಸಂಬಂಧವೇ ಸ್ತ್ರೀ ಸಂಬಂಧ. ನಾನು ಹಿಂದೆ ಹೇಳಿದ್ದೀನಿ, ಮತ್ತೊಂದು ಸಲ ಹೇಳಲ್ಲ, ನಿಮಗೆಲ್ಲರಿಗೂ ಸಿಟ್ಟು ಬರ್ತದೆ. ಏನು ನನ್ನ ಕಾಮೆಂಟ್ಗಳು ಎಲ್ಲರಿಗೂ ಸಿಟ್ಟು ಬರುತ್ತವೆ, ಇದೊಂದು ಮಾತ್ರ ಬೇರೆ ಹೇಳ್ತೀನಿ. ಬೇರೆ ಶಾಸ್ತ್ರಗಳಲ್ಲಿ ಸ್ತ್ರೀ ಸಂಬಂಧವು ಕೇವಲ ಮೋಹ ಸಂಬಂಧವೇ ಹೊರತು ಎಂದು ಹೇಳಿದ್ದರೆ ಒಪ್ಪಿಕೊಳ್ಳಬಹುದು. ಎಲ್ಲಿ? ರಾಮಾಯಣ ಅಂತ ಬೇರೆ ಗ್ರಂಥಗಳು, ಭಾಗವತ, ಭಕ್ತಿಶಾಸ್ತ್ರ ಸಂಬಂಧ ಸರ್ವ ಸಂಬಂಧಗಳನ್ನು ಭಕ್ತಿಮಯವಾಗಿ ನೋಡ್ತಾ ಇದೆ ಅಲ್ಲವೇ. ಪಿತಾಪುತ್ರ ಸಂಬಂಧ, ಗುರು ಶಿಷ್ಯ ಸಂಬಂಧ, ಪತಿ ಪತ್ನಿ ಸಂಬಂಧ, ಸರ್ವ ಸಂಬಂಧಗಳನ್ನು ಭಕ್ತಿಮಯವಾಗಿ ಆರಾಧನಮಯವಾಗಿ ಮಾಡಬಹುದು. ನಾನು ನನ್ನದು ಅಭಿಮಾನವಿಲ್ಲದ ಸಂಬಂಧ,
ಮಮಕಾರವಿಲ್ಲದ ಮಮಕಾರವನ್ನು ದಾಟಿರುವ ನಿಸ್ವಾರ್ಥವಾದ ಆರಾಧನ ರೂಪ ಸಂಬಂಧ ಭಾಗವತ. ಏಕೆಂದರೆ ಗೋಪಿಕಾ ಸ್ತ್ರೀಯರದು ಶ್ರೀಕೃಷ್ಣನ ಜೊತೆಗೆ ಇರುವ ಸಂಬಂಧ ಲೌಕಿಕವಾಗಿ ಮಮಕಾರ ರೂಪ ಸಂಬಂಧವಲ್ಲ, ಅದು ಭಕ್ತಿ ರೂಪ ಆರಾಧನ ರೂಪ ಸಂಬಂಧ. ಆದ್ದರಿಂದ ಭಾಗವತವು ಅಂತ ಗ್ರಂಥವು ಎಲ್ಲ ಸ್ತ್ರೀ ಸಂಬಂಧಗಳನ್ನು, ಅದು ರಾಮಚಂದ್ರನಿಗೆ ಸೀತೆಗಿರುವುದನ್ನು, ಸ್ತ್ರೀ ಸಂಬಂಧವು ದುಃಖಕಾರಕವೇ, ಎಲ್ಲರಿಗೆ ಈ ಮಾತು ಮಾತಾಡುವುದು ಭಾಗವತಕ್ಕೆ ಹೊಂದುತ್ತದೆ. ಮರಿ ಬರೆಯುವವರು ಕೆಲವರು ಇರುತ್ತಾರೆ, ಬುದ್ಧಿ ಹೀಗಿರುತ್ತದೆ. ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದ್ದೀನಿ, ನಾನು ಬೈತಾ ಇದ್ದೀನಿ ಎಂದು. ನೀವು ಇಷ್ಟವಿದ್ದರೆ ಕೇಳಿಲ್ಲದಿದ್ದರೆ ಬಿಟ್ಟುಬಿಡಿ, ಆದರೆ ನನ್ನ ಅಭಿಪ್ರಾಯ ಹೇಳ್ತೀನಿ, ನಾನು ಇಷ್ಟವಿದ್ದರೆ ಕೇಳಬಹುದು. ಅಂದರೆ ಲೌಕಿಕರಲ್ಲಿ ಎಲ್ಲಿ ಮೋಹ ಮಮಕಾರ ಸಂಬಂಧವಿರುತ್ತದೋ ಅಲ್ಲಿ ವಿರಹವು ಮೋಹ ವಿರಹವೇ. ಸಿ ವಿರಹವೂ ಇರುತ್ತದೆ, ಗೋಪಿಕಾ ಅವರಿಗೆ ವಿರಹವಿತ್ತು. ವಿರಹವು ಎರಡು ಬಗೆ ಇರುತ್ತದೆ, ಮೋಹದಿಂದ ಮಮಕಾರಕ್ಕೆ ವಿರಹ ಇದ್ದರೆ ಅದು ಮಮಕಾರ ರೂಪವೇ ಆಗುತ್ತದೆ, ಮಮಕಾರದ ಫಲವೇ. ಇದು ಭಕ್ತಿಯಲ್ಲಿ ಆರಾಧನ ರೂಪ ವಿರಹವಿದ್ದರೆ ಅದು ಭಕ್ತಿಮಯವಾಗಿರುತ್ತದೆ, ಅದು ಇನ್ನೂ ಭಕ್ತಿಯನ್ನು ಶುದ್ಧ ಮಾಡ್ತದೆ ವಿರಹ ಅಲ್ಲ, ಅದು ಭಕ್ತಿಯದು ಬೇರೆ. ಅದು ಬೇರೆ ಶಾಸ್ತ್ರಗಳಲ್ಲಿ ಏನೋ ಸ್ವಲ್ಪ ಸ್ವಲ್ಪ ಹೇಳಿದ್ದರೂ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಇನ್ನೂ ಅದ್ಭುತವಾಗಿ ಪ್ರಕಟಿಸಿದೆ. ಭಕ್ತಿಶಾಸ್ತ್ರದ ಸಾವಿರ ಸಾವಿರ ಗ್ರಂಥಗಳು ಸಂಸ್ಕೃತದಲ್ಲಿ ಎಲ್ಲ ದಶಮಸ್ಕಂದದಲ್ಲಿ ಗೋಪಿಕಾ ಕೃಷ್ಣರ ಸಂಬಂಧವನ್ನು ಇಟ್ಕೊಂಡೇ ಸಾವಿರ ಸಾವಿರ ಭಕ್ತಿಮಯ ಗ್ರಂಥಗಳು ಬಂದಿವೆ. ಎಷ್ಟೆಷ್ಟು ಭಕ್ತಿಶಾಸ್ತ್ರ ಗ್ರಂಥಗಳಿವೆ ಸಂಸ್ಕೃತದಲ್ಲಿ, ಸಂಸ್ಕೃತದಲ್ಲಿವೆ, ಇನ್ನು ಕೆಲವು ಇತರ ಭಾಷೆಗಳಲ್ಲಿಯೂ ಇವೆ. ಆ ಭಕ್ತಿಶಾಸ್ತ್ರದ ರಹಸ್ಯವೇನು, ಅದರಲ್ಲಿರುವ ಭಾವನದ ಪವಿತ್ರತೆ ಏನು ಎಂಬುವುದು ಅದು ಎಲ್ಲ ಕಡೆ ಹೇಳಿದ್ದಾರೆ. ಇದು ಮಮಕಾರ ಮೋಹದ ಸಂಬಂಧವಲ್ಲ. ಆದ್ದರಿಂದ ಇಲ್ಲಿ ರಾಮಚಂದ್ರನಿಗೆ ಸೀತಾ ಜೊತೆಗೆ ಇರುವಂಥ ಸಂಬಂಧವನ್ನು ಇವರು ಕೇವಲ ಲೌಕಿಕ ಸಂಬಂಧ ಎಂದು ಹೇಳಿ ಕೊನೆಗೇನು ಹೇಳ್ತಾರೆ ಗೊತ್ತಾ, ಸ್ತ್ರೀ ಸಂಬಂಧವು ಅಂಥ ಸಮರ್ಥನಾದ ರಾಮಚಂದ್ರನಂಥವರಿಗೆ ತಪ್ಪಲಿಲ್ಲ. ಏನಪ್ಪ ಈ ಶ್ಲೋಕ ಯಾರು ಬರೆದಿದ್ದರೋ ಅವನಿಗೆ ಅವನಿಗೆ ಒಂದು ಚೂರು ಏನಾದರೂ ಇದೆ, ಅವ್ರಿಗೆ ಹೇಳ್ತೀನಿ ನೋಡಿ. ಅಂದರೆ ಇದು ವೇದವ್ಯಾಸರು ಬರೆದಿದ್ದಲ್ಲ ಎಂದು ಗೊತ್ತು ಅನಂತರ, ಯಾಕಂದರೆ ಶಂಕರಾಚಾರ್ಯರ ಕಾಲದಲ್ಲಿರಲಿಲ್ಲ. ಇದು ಇದ್ದರೆ ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಸಂಕ್ಷಿಪ್ತವಾಗಿದ್ದಿರಬಹುದು. ಅನಂತರ ತಯಾರಾಗಿದ್ದು 9ನೇ ಶತಮಾನ ನಂತರನೇ, ಶಂಕರಾಚಾರ್ಯರ ನಂತರ ಕಾಲದಲ್ಲೇ ಬಂತು. ಅದರಿಂದ ಯಾರೋ ಒಬ್ಬ ಪಂಡಿತರು, ಆದರೆ ಒಳ್ಳೆಯ ಭಕ್ತರೇ ಬರೆದಿದ್ದು, ಒಬ್ಬನಲ್ಲ ಅನಿಸುತ್ತದೆ ನನಗನಿಸುತ್ತದೆ. ಇದರಲ್ಲಿ ಉತ್ತಮ ಭಾಗಗಳೆಲ್ಲ ಒಬ್ಬ ಭಕ್ತ ಬರೆದಿದ್ದ, ನಂತರ ಯಾರೋ ಪಂಡಿತರು ಸ್ವಲ್ಪ ಸೇರಿಸಿದ್ದಾರೆ ಅನಿಸುತ್ತಾ ಇದೆ. ಕೆಲವರು ಪಂಡಿತರು ಕೆಲವು ಮಧ್ಯ ಕೆಲವು ಶ್ಲೋಕಗಳನ್ನು ಸೇರಿಸಿದ್ದಾರೆ ಅನಿಸುತ್ತಾ ಇದೆ. ಅದರಿಂದ ಈ ಶ್ಲೋಕಗಳು ಅಂಥವ್ರಿಗೆ ಆಗಬಹುದು. ಅದಕ್ಕೋಸ್ಕರನೇ ಅದೆಲ್ಲ ಒಂದು ಬಗೆ ಇರುತ್ತದೆ, ಇದು ಸ್ವಲ್ಪ ಇನ್ನೊಂದು ಬಗೆ ಇರುತ್ತದೆ ನೋಡಿ, ಅದು ಅನಿಸುತ್ತದೆ. ಇಲ್ಲಿ ರಾಮಚಂದ್ರನಿಗೆ ಸ್ತ್ರೀ ಸಂಬಂಧದಿಂದ ಸೀತಾ ಸಂಬಂಧದಿಂದ ಬಂದಿರುವ ದುಃಖ ಅಲ್ಲ, ಪ್ರಜೆಗಳಿಗೋಸ್ಕರ ತಾನೆಲ್ಲ ತ್ಯಾಗ ಮಾಡುವುದರಿಂದ ಬಂದಿರುವ ದುಃಖ. ಇದು ತ್ಯಾಗದ ಫಲವ ಸ್ತ್ರೀ ಸಂಬಂಧ ಫಲವ? ರಾಮಚಂದ್ರನಿಗೆ ದುಃಖ ಯಾವ ಕಾರಣದಿಂದ ಬಂತು? ಸ್ತ್ರೀ ಮೇಲೆ ಮೋಹ ಹೆಚ್ಚಿದೆ ಎಂದು ದುಃಖ ಬಂತ? ಮೋಹ ಇಲ್ಲದಿದ್ದರೆ ಹೋಗಲಿ ಸೀತಾ, ಏನಿದೆ ಇನ್ನೊಂದು ಬೇಕಾದರೆ ಇನ್ನೊಂದು 10 ಮದುವೆ ಮಾಡ್ಕೊಳ್ತೀನಿ ಎಂದು ಅನಿಸಿತ? ಏಕಪತ್ನಿ ವ್ರತ ಏಕೆ ಸ್ತ್ರೀ ಮೇಲೆ ಮೋಹ ಇದೆ ಎಂದು ಏಕಪತ್ನಿ ವ್ರತ ಇಟ್ಕೊಳ್ತಾ? ಏನಪ್ಪ ಸ್ತ್ರೀ ಮೇಲೆ ಮೋಹ ಇದ್ದರೆ ಇನ್ನು 10 ಮಾಡ್ಕೊಳ್ತಾರೆ. ದಶರಥನಿಗೆ ಮೂವರು ಪಟ್ಟ ಪತ್ನಿಯರು, ಇನ್ನು 100 ಬೇರೆ ಪತ್ನಿಯರಿದ್ದರು. ಆದ್ದರಿಂದ ಇವರಿಗೆ ಅಷ್ಟು ಮೋಹ ಇದ್ದರೆ ಪತ್ನಿಗಳು ಬೇಕಂದರೆ ಇನ್ನು 100 ಮಾಡ್ಕೊಳ್ಳಬಹುದಿತ್ತು, ಮಾಡ್ಕೊಳ್ತಿದ್ದ. ಇಲ್ಲಿ ಇವರಿಗೆ ರಾಮಚಂದ್ರನಿಗೆ ದುಃಖ ಉಂಟಾಗಿದ್ದು ಏಕಪತ್ನಿ ವ್ರತದಿಂದ ಅಲ್ಲ, ಅಥವಾ ಸ್ತ್ರೀ ಮೋಹದಿಂದ ಅಲ್ಲ. ಇಲ್ಲಿ ತಾನು ತನ್ನ ಮದುವೆಯನ್ನು ತನ್ನ ಪತ್ನಿ ಸಂಬಂಧವನ್ನು ಒಂದು ಧರ್ಮ ಸಂಬಂಧವಾಗಿ ಲೋಕಾನುಗ್ರಹವಾಗಿಯೇ ಇಟ್ಕೊಂಡ. ಲೋಕಕ್ಕೋಸ್ಕರ ತಾನು ತ್ಯಾಗ ಮಾಡುತ್ತಾ ಇದ್ದರೆ ಅರ್ಥ ಮಾಡಿಕೊಳ್ಳದ ಈ ಮೂರ್ಖ ಲೋಕ ಅವರಿಗೆ ತೊಂದರೆಯನ್ನು ಕೊಟ್ಟಿತು. ದುಃಖ ಕೊಟ್ಟಿದ್ದು ಮೂರ್ಖ ಲೋಕ. ಅವರು ಏಕಪತ್ನಿ ವ್ರತ, ಇಷ್ಟು ತ್ಯಾಗಶೀಲ, ಮದುವೆ ಆಗುವುದಲ್ಲೇ ನನಗೆ ಬೇಕು ನನಗೆ ಇಷ್ಟ ಎಂದು ಮಾಡಿಕೊಂಡಿಲ್ಲ. ತಾನು ಶಿವಧನುಸ್ಸನ್ನು ಎತ್ತಿದ್ದರೂ ಯೋಗ್ಯ ಇಡೀ ಭಾರತ ದೇಶದಲ್ಲಿ ಯಾರಿಂದ ಎತ್ತಕ್ಕಾಗಲಿಲ್ಲ. ಅಂಥದ್ದು ಎತ್ತುವುದೇ ಅಲ್ಲ, ಅದನ್ನು ಮುರಿದು ಹಾಕಿದ.
ಅಂತೂ ವೀರಾದಿ ಅಂಥ ವೀರಾದಿ ವೀರನಾಗಿದ್ದರೂ ಅಷ್ಟು ಯೋಗ್ಯನಾಗಿದ್ದರೂ ಅಪ್ಪ ನೋಡಿದ್ದರೆ ಅಪ್ಪಕ್ಕೆ ಗೊತ್ತಾದರೆ ಅಯ್ಯೋ ಸೀತ ಬೇಡ ಇನ್ನೊಬ್ಬರು ಬೇಕು ನಾನು ಇನ್ನೊಬ್ಬರು ಮದುವೆ ಮಾಡುತ್ತಿದ್ದೆ ಎಂದು ಹೇಳುತ್ತಿದ್ದನ? ಬೇಕಾದರೆ ಸೀತ ಇರಲಿ ಇನ್ನೊಂದನ್ನು ಮಾಡುತ್ತಿದ್ದ ಬೇಕಂದರೆ. ಆ ಕಾಲದಲ್ಲಿ ಒಂದಕ್ಕೆ ಒಬ್ಬರಿಗಿಂತ ಹೆಚ್ಚೆ ಮಾಡಿಕೊಳ್ತಿದ್ದರು. ಆದ್ದರಿಂದ ಸೀತ ಮಾಡಿದರೆ ಇನ್ನೊಬ್ಬರು ಮಾಡುತ್ತಿದ್ದ, ಏನಿದೆ ಆಗ್ರಹವೇನಿರಲಿಲ್ಲ. ದಶರಥ ನಿರಾಕರಣ ಮಾಡುತ್ತಿದ್ದನ. ರಾಮಚಂದ್ರ ಏಕೆ ಅಪ್ಪನೇ ಹೇಳಲಿ, ಅಪ್ಪನೇ ಒಪ್ಪಿಕೊಳ್ಳಲಿ, ಏಕೆ ಹೇಳಿದ? ಅವರಿಗೆ ಸ್ತ್ರೀ ಮೋಹ ಇರುವುದರಿಂದ ಹೇಳಿದ್ದನ? ಮರದ ನೋಡಿ ಈ ಶ್ಲೋಕಕ್ಕೇನರ್ಥ? ಹಿಂದೆನೂ ಒಂದು ಸಲ ಬಂತು ಈ ಶ್ಲೋಕ, ಸ್ತ್ರೀ ಸಂಬಂಧ ಬಗ್ಗೆ ನಾನು ಹೇಳಿದ್ದೀನಿ ಇದೇ ಹಿಂದಿನ ಅಧ್ಯಾಯದಲ್ಲಿ. ಆವಾಗ ಸ್ವಲ್ಪ ಹೇಳಿಬಿಟ್ಟು ಈಗ ಈವಾಗ ನನಗೆ ಸಿಟ್ಟೇ ಬಂತು, ಈಗ ನಾನು ಹೇಳಲೇಬೇಕು. ಆ ಸಂದರ್ಭ ಸಮಯ ಯಾರ ಬಗ್ಗೆ ಹೇಳ್ತಾ ಇದ್ದೀವಿ ಒಂದು ಶ್ಲೋಕ ಇರಬೇಕೇ. ಬರೆಯುವವನಿಗಾದರೆ ಯಾರೋ ಪಂಡಿತ, ಪಂಡಿತ ಬುದ್ಧಿ ಅವರಿಗೆ ಸಂಸ್ಕೃತ ಹೆಚ್ಚಿರುತ್ತದೆ, ಇದು ಮಾತ್ರ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಇಂಥದ್ದು ಶ್ಲೋಕ ಬರೆಯುತ್ತಾರೆ. ಬೇಕಾದರೆ ನಾನು ಆ ಶ್ಲೋಕ ಬಿಟ್ಟು ಮುಂದೆ ಹೇಳಬಹುದು ಕಥೆ ಅಲ್ಲವೇ. ಬರೀ ನೀವು ಓದ್ಕೊಂಡ್ರೆ ಈ ಶ್ಲೋಕ ಬರುತ್ತೆ, ನೀವೆಲ್ಲರಿಗೂ ಸಂದೇಹ ಬರುತ್ತೆ. ಅದಕ್ಕೋಸ್ಕರ ನಾನು ಹೇಳಬೇಕೆಂದು ಇಟ್ಕೊಂಡಿದ್ದೆ. ಇದು ರಾಮಚಂದ್ರನಂತನ ಸಂದರ್ಭದಲ್ಲಿ ಹೇಳತಕ್ಕ ಶ್ಲೋಕ ಅಲ್ಲ ಇದು. ಈ ಸಂದರ್ಭದಲ್ಲಿ ಈ ಶ್ಲೋಕ ಅಲ್ಲ ಇದು. ನೋಡಿ, ಸ್ತ್ರೀ ಪ್ರಸಂಗ ಏತಾವದೃಕ್ ಏತಾದೃಕ್ ಸರ್ವತ್ರತ್ರ ಸಮಾವಹ. ಸ್ತ್ರೀ ಸಂಬಂಧ, ಸ್ತ್ರೀ ಮೇಲೆ ಆಸಕ್ತಿ, ಸ್ತ್ರೀ ಸಂಬಂಧ ಎಲ್ಲರಿಗೂ, ಎಷ್ಟು ಸಮರ್ಥರಾಗಿದ್ದರೂ ದೊಡ್ಡ ದೊಡ್ಡ ಮಹನೀಯರಿಗೂ ಈ ತರಹ ದುಃಖವನ್ನುಂಟು ಮಾಡುತ್ತದೆ ಎಂದು ಹೇಳುವುದಕ್ಕೆ ರಾಮಚಂದ್ರರು ಲೀಲೆ ಮಾಡಿ ಜನರಿಗೆ ತೋರಿಸಿದ್ದರಂತೆ. ಸ್ತ್ರೀ ಸಂಬಂಧವೇ ಈ ತರಹ ದುಃಖವನ್ನುಂಟು ಮಾಡ್ತದೆ ಎಂದು. ಅದು ನೋಡಿ. ಏತಾದೃಕ್ ಸರ್ವತ್ರ ತ್ರಾಸಮಾವಹ ಅಪೀಶ್ವರಾಣಾಂಕಿಮುತ ಗ್ರಾಮ್ಯಸ್ಯ ಗೃಹಚೇತಸಃ. ಅದು ನೋಡಿ, ವಾಲ್ಮೀಕಿ ರಾಮಾಯಣದಲ್ಲಿ ಸೀತ ಹೇಳ್ತಾರೆ, ನನಗೆ ಕೇವಲ ನಿನ್ನ ಚರಣ ಮೇಲೆಯೇ ಭಕ್ತಿ ಇದೆ. ನಾನು ಒಂದು ಸೆಕೆಂಡ್ ಆದರೂ ನಿನ್ನ ಚರಣ ಬಿಟ್ಟು ನಾನು ಇನ್ನೊಬ್ಬರನ್ನು ಸ್ಮರಿಸಿಕೊಂಡಿಲ್ಲ. ನನಗೆ ಇನ್ನೊಬ್ಬರು, ರಾವಣನಾಗಲಿ ಇನ್ನೊಬ್ಬರಾಗಲಿ ನನ್ನನ್ನು ಅಪಹರಣ ಮಾಡುವುದರಿಂದ ನಿನ್ನ ಮೇಲೆ ಒಂದು ಚೂರಾದರೂ ಮನಸ್ಸು ಚದರಿ ಹೋದರೆ ನಿನ್ನ ಚರಣದಿಂದ, ಅಥವಾ ಬೇರೆ ನಿನ್ನಂಥವನಿಗೆ ನಾನು ಪತ್ನಿಯಾಗುವುದಕ್ಕೆ ಅಯೋಗ್ಯವಾದಂಥ ತಪ್ಪೇನಾದರೂ ಮಾಡಿದ್ದರೆ ನಾನು ಅಲ್ಲೇ ಪ್ರಾಣ ಬಿಡುತ್ತಿದ್ದೆ, ಇಷ್ಟುವರೆಗೂ ಬರುತ್ತಿದ್ದೀನಾ ಎಂದು ಸೀತಮ್ಮ ಹೇಳಿದ್ದು ನೋಡಿ. ನಿನ್ನಂಥವನಿಗೆ ಪತ್ನಿಯಾಗುವುದಕ್ಕೆ ಅಯೋಗ್ಯವಾದ ತಪ್ಪೇನಾದರೂ ನಾನು ಮಾಡಿದ್ದರೆ ನಾನು ಅಲ್ಲೇ ಪ್ರಾಣ ಬಿಡುತ್ತಿದ್ದೆ, ಮತ್ತೆ ಇಲ್ಲಿವರೆಗೂ ಬರುತ್ತಿರಲಿಲ್ಲ. ಇಷ್ಟು ಹೇಳಿದ ನಂತರ ಸ್ತ್ರೀಯಿಂದ ದುಃಖವಾಯಿತು ಅಂದರೆ ಏನರ್ಥ ಅದು? ಏನರ್ಥ? ಅದರಿಂದ ರಾಮಚಂದ್ರನಿಗೆ ಅದಲ್ಲ, ಲೋಕಕ್ಕೋಸ್ಕರ ಇದೆಲ್ಲ ಆಯಿತು. ತನ್ನನ್ನು ತಾನು ಲೋಕಕ್ಕೆ ತ್ಯಾಗ ಸಮರ್ಪಣ ಮಾಡಿ ಲೋಕವೇ ಸಂತೋಷಗೊಳ್ಳಲಿ. ಅವರ ತಪ್ಪರ್ಥ ಮಾಡಿಕೊಂಡರು, ಮೂರ್ಖವಾಗಿ ನಡ್ಕೊಂಡರು. ಲೋಕರಂಜನ ಲೋಕಕ್ಕೆ ಅನುಗುಣವಾಗಿರಬೇಕು. ನೀನು ರಾಜನ ಧರ್ಮ ಮುಖ್ಯ ಧರ್ಮ, ನನ್ನ ವೈಯಕ್ತಿಕ ಧರ್ಮ ಅಲ್ಲ. ನನ್ನ ವೈಯಕ್ತಿಕ ಸುಖಗಳು, ಸಂಪದ ಆಗಲಿ, ವೈಯಕ್ತಿಕ ರಾಜ್ಯ ಆಗಲಿ, ನಾನು ಪತ್ನಿ ಸಮೇತವಾಗಿರುವುದಾಗಲಿ, ಇದು ಯಾವುದು ಮುಖ್ಯ ಅಲ್ಲ. ಲೋಕವು ಸುಖವಾಗಿರಬೇಕು. ಲೋಕಕ್ಕೆ ಯಾವುದಿಷ್ಟವೋ ಅದು ನಾನು ಮಾಡಬೇಕು. ಅವರಿಗೋಸ್ಕರನೇ ನಾನು ಜೀವಿಸಬೇಕು ಎಂದು ಲೋಕಕ್ಕೆ ಸಮರ್ಪಿಸಿ 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 ಈ ಮೂರ್ಖ ಲೋಕಕ್ಕೆ ಸಮರ್ಪಿಸಿ ಕೊನೆಗೆ ಮೂರ್ಖ ಲೋಕ ಅರ್ಥ ಮಾಡಿಕೊಳ್ಳದೇ ಹೋಗಿದ್ದಾರೆ. ಅದರಿಂದ ಅವರಿಗೆ ದುಃಖವೆಲ್ಲ ಬಂತೆ ಹೊರತು ತನಗೇನೋ ಸೀತ ಮೇಲೆ ಯಾರಿಗಿಲ್ಲದಂತೆ ಎಕ್ಸ್ಟ್ರಾ ಮೋಹ ಇದೆಯಾ, ಅದರಿಂದ ಯಾರಿಗೆ ಬರದೇ ಇರುವಂಥ ಹೆಚ್ಚು ದುಃಖ ಬಂತ? ಅದು ನೋಡಿ, ಅದರಿಂದ ಇದು ಲೋಕಕ್ಕೆ ತ್ಯಾಗ ಮಾಡುವುದರಿಂದ. ತ್ಯಾಗಶೀಲರು ಎಷ್ಟು ದುಃಖಗಳನ್ನು ಪರೋಪಕಾರಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಎಲ್ಲರಿಗೆ ಒಳ್ಳೆಯದಾಗಲಿ ಎಂದು, ತನಗೆ ಬೇಕು ಎಂದು ಬೇಡಿಕೊಳ್ಳದೇ ಇರುವುದರಿಂದ ಹೆಜ್ಜೆ ಹೆಜ್ಜೆಯಲ್ಲಿಯೂ ತನ್ನ ರಾಜ್ಯವನ್ನು ಕಳ್ಕೊಳ್ಳಬೇಕಾಯಿತು. ಬಂಧುಗಳು, ಮಿತ್ರರು, ರಾಜ್ಯ ಸೌಕರ್ಯಗಳು ಆಯಿತು, ಎಲ್ಲವೂ ಕಳ್ಕೊಳ್ಳಬೇಕಾಯಿತು. ಪತ್ನಿಯನ್ನೂ ಎರಡು ಸಲ ಹಿಂಸಾ ಅಪಮಾನಗಳಿಗೆ ಒಳಗಾಗಬೇಕಾಯಿತು. ಇದೆಲ್ಲ ಲೋಕಕ್ಕೋಸ್ಕರ ಸಹಿಸಿಕೊಂಡ ಅಲ್ಲವೇ? ಇದೆಲ್ಲ ಲೋಕ ಜನರಿಗೋಸ್ಕರನೇ ಸಹಿಸಿಕೊಂಡ. ಅಂದರೆ ತಾನು ತನ್ನ ಜೀವನವನ್ನು ಲೋಕಕ್ಕೆ ಸಮರ್ಪಿಸಿ ಹೇಗೆ ಜೀವಿಸಿದ ಅದನ್ನು. ಆದರೂ ಈ ಲೋಕವು ಮೂರ್ಖ ಲೋಕ ಅರ್ಥ ಮಾಡಿಕೊಳ್ಳದೆ ಹೀಗೆ ಮಾಡುತ್ತದೆ. ಅದಕ್ಕೋಸ್ಕರ ಈ ಆಧುನಿಕರು ಕೆಲವು ವಿಮರ್ಶೆ ಮಾಡಿದ್ದು ಈ ಅರ್ಥದಲ್ಲಿ ಸ್ವಲ್ಪ ಆಧುನಿಕರು ವಿಮರ್ಶೆ ಮಾಡುವುದು
ಒಂದು ಪಾಯಿಂಟ್ ಇದೆ, ಅವರಲ್ಲಿಯೂ ಒಂದು ಸತ್ಯ ಇದೆ. ಆದರೆ ಅವರು ಇನ್ನೂ ರಾಮಚಂದ್ರನದ ವಿಶೇಷ ಅರ್ಥ ಮಾಡಿಕೊಂಡಿಲ್ಲ. ಅವರೇನು ಹೇಳ್ತಾರೆ, ಸಮಾಜ ಮೂರ್ಖವಾಗಿರುವಾಗ ಆ ಮೂರ್ಖ ಸಮಾಜವನ್ನು ಮೆಚ್ಚಿಸುವುದಕ್ಕೆ ತನ್ನ ಪತಿವ್ರತ ಶ್ರದ್ಧಾ ಭಕ್ತಿ ಇಷ್ಟ ಅತ್ಯಂತ ಪವಿತ್ರವಾದ ಸೀತೆಯನ್ನು ಕಲ್ಕೊಳ್ಳುವುದು, ತಾನೂ ದುಃಖಕ್ಕೆ ಒಳಗಾಗುವುದು, ಇದರಿಂದ ಸೀತಾ ವಿರಹ ರಾಮನಿಗೆ, ರಾಮ ವಿರಹ ಸೀತ, ಇಷ್ಟೆಲ್ಲ ದುಃಖ ಪಟ್ಕೊಳ್ಳಬೇಕಾ ಈ ಮೂರ್ಖ ಜನರಿಗೋಸ್ಕರ ಎನ್ನುವುದು ಕೆಲವರ ಆಧುನಿಕರ ಆಕ್ಷೇಪ ಅಲ್ಲವೇ. ಈ ಮೂರ್ಖ ಜನ, ರಾಮಚಂದ್ರ ಮೂರ್ಖರಾಗಿದ್ದರೂ ಅವರನ್ನು ಮೆಚ್ಚಿಸುವುದು ಮುಖ್ಯ. ನನಗಿಷ್ಟು ದುಃಖ ಬಂತು, ನೀವೆಲ್ಲರೂ ಸಾನುಭೂತಿ ತೋರಿಸಿ ಎಂದು ಯಾರನ್ನು ಬೇಡಿಕೊಂಡಿಲ್ಲ. ತನ್ನ ದುಃಖ ತಾನೇ ತಾನು ಅನುಭವಿಸಿದ. ಯಾರಿಗಾದರೂ ಲಕ್ಷ್ಮಣನ, ಲಕ್ಷ್ಮಣ, ನಾನೊಂದು ವಿಷಯ ಹೇಳಲಿದ್ದೀನಿ, ನೀವು ಮಾರು ಮಾತಾಡಬಾರದು, ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬಾ ಎಂದು ಹೇಳಿದಾಗ ರಾಮಾಯಣದಲ್ಲಿ ಹೇಳ್ತಾನೆ, ಲಕ್ಷ್ಮಣ, ನಾನೊಂದು ಮಾತಾಡ್ತಾ ಇದ್ದೀನಿ, ನೀವೇನು ನನಗೆ ಉಪದೇಶ ಹೇಳಬಾರದು, ಸಲಹಾ ಹೇಳಬಾರದು, ನನ್ನ ಆಜ್ಞೆ ಉಲ್ಲಂಘಿಸಬಾರದು, ನನ್ನ ಮೇಲೆ ಪ್ರತಿಜ್ಞ. ಅದೇನು ಹೇಳ್ತಾರೆ ಒಟ್ಟು ಒಂದು ತೆಲುಗಿನಲ್ಲಿ ಹೇಳ್ತಾರೆ, ನೀವೇನು ಹೇಳ್ತಾರೆ? ಹಾಂ, ಭಾಷಣ. ಹಾಂ, ತನ್ನ ಮೇಲೆ ಭಾಷೆ ಮಾಡಿ ಹೇಳ್ತಾರೆ. ಆನೆ ಆನೆ ಹೇಳ್ತಾರ? ಆನೆ. ಹಾಂ, ತನ್ನ ಮೇಲೆ ಆಸೆ ಹೇಳ್ತಾ, ಆನೆ ಮಾಡಿ ಹೇಳ್ತಾ ಇದ್ದೀನಿ, ಏನು ನನ್ನ ಮಾತು ನೀವು ನಿರಾಕರಿಸಬಾರದು ಹೇಳಿ ಸೀತೆಯನ್ನಲ್ಲಿ ಬಿಟ್ಟು ಆ ಹೇಳ್ತಾರೆ. ಲಕ್ಷ್ಮಣ ತನಗೆ ಆನೆ ಮಾಡಿ ಇದು ಹೇಳುವುದರಿಂದ ಸಿಕ್ಕಾಕ್ಕೊಂಡ. ಲಕ್ಷ್ಮಣ ಏನಾದರೂ ಯಾರಿಗಾದರೂ ನನ್ನ ದುಃಖ ಹೀಗೆ ಬಂತು ಅಂದು ಲಕ್ಷ್ಮಣನಿಗೆ ಹೇಳ್ಕೊಂಡನ? ಭರತನಿಗೆ ಹೇಳ್ಕೊಂಡನ? ಸುಮಂತ್ರಕ್ಕೆ ಹೇಳ್ಕೊಂಡನ? ಮಂತ್ರಿಗೆ ಹೇಳ್ಕೊಂಡನ? ವಸಿಷ್ಠನಿಗೆ ಹೇಳ್ಕೊಂಡನ? ಪ್ರಜೆಗಳಿಗೆ ಹೇಳ್ಕೊಂಡ? ನೋಡು, ನಿಮಗೋಸ್ಕರ ನಾನು ಇಷ್ಟು ಕಷ್ಟಪಟ್ಟೆ, ನೀವೊಬ್ಬರು ಅರ್ಥ ಮಾಡಿಕೊಂಡಿಲ್ಲ ಎಂದು ಪ್ರಜೆಗಳನ್ನು ಬೈದನ? ಯಾರನ್ನಾದರೂ ಬೈದನ ಪ್ರಜೆಗಳನ್ನು? ತನ್ನ ದುಃಖ ತಾನೇ ಅನುಭವಿಸಿದ್ದ, ಯಾರಿಗೆ ಹೇಳಿಕೊಂಡಿಲ್ಲ, ಯಾರೂ ಸಾನುಭೂತಿ ತೋರಿಸಿ ಎಂದು ಹೇಳಲಿಲ್ಲ, ತನ್ನದು ತಾನು ಹಾಗೇ ಸಹಿಸಿಕೊಂಡ ಅಷ್ಟೆ. ನೋಡಿ, ಪ್ರಜೆಗಳಿಗೆ ಹೇಳಿದ್ದರೆ ನಿಮಗೋಸ್ಕರ ನಾನು ಇಷ್ಟು ಸಹಿಸಿಕೊಂಡೆ, ಆದರೂ ನಿಮಗೆ ಅರ್ಥವಾಗ್ತಾ ಇಲ್ಲ ಎಂದು ಅವರನ್ನು ಬೈದನ? ಅದು ನೋಡಿ, ತನಗೆ ಇನ್ನೊಬ್ಬರು ತನ್ನನ್ನು ಸಾನುಭೂತಿ ತೋರಿಸಲಿ, ನಾನು ಈ ಕಷ್ಟದಲ್ಲಿದ್ದೇನೆ, ನನ್ನ ಗತಿ ಹೀಗಾಯಿತು ನೋಡಿ ಎಂದು ಒಬ್ಬರಿಗೆ ಹೇಳಿಕೊಂಡಿಲ್ಲ, ಒಬ್ಬರನ್ನು ಸಾನುಭೂತಿ ಕೇಳಲಿಲ್ಲ, ತಾನು ಹಾಗೇ ಸಹಿಸಿಕೊಂಡ, ಒಂದು ಆದರ್ಶ ಇಟ್ಟುಕೊಂಡ. ಲೋಕಕ್ಕೆ ಹೇಗಾದರೂ ಅವರ ಆಸೆ, ಮೂರ್ಖ ಆಸೆ, ಸ್ವಾರ್ಥ ಆಸೆ ಇರಲಿ, ಆ ಆಸೆಯನ್ನು ನಾನು ಪೂರೈಸಬೇಕಷ್ಟೆ. ಅದು ರಾಮಚಂದ್ರನದ ದೀಕ್ಷ. ತನಗೆ ಎಲ್ಲ ಕಳ್ಕೊಂಡು, ತನಗೆ ಅತ್ಯಂತ ಪ್ರಿಯವಾದ ಪತಿವ್ರತೆಯಾದ ಸೀತೆಯನ್ನು ಕಳ್ಕೊಂಡು, ಅವಳಿಗೆ ಅಪಮಾನ ಮಾಡಿ, ಅವಳಿಗೆ ಎಲ್ಲೋ ಕಾಡುಕೆ ಕಳಿಸಿ ಭಯಂಕರ ಜೀವನ ಅವರಿಗೆ ಮಾಡಿ, ತಾನು ಹಾಗೆ ಅನುಭವಿಸುತ್ತ, ಆದರೂ ಲೋಕ ತೃಪ್ತಿ, ನಿಮಗೆ ತೃಪ್ತಿ ಹೀಗೆ ಆಗುವುದಾದರೆ ಆಯ್ತು, ನಾನು ಹೀಗಾದರೂ ಸಹಿಸಿಕೊಂಡು ನಿಮ್ಮ ತೃಪ್ತಿ ಆದರೆ ಆಯ್ತಾ ನಿಮಗೆ ತೃಪ್ತಿ? ಅದು ಆಗಲಿಲ್ಲ. ಅಂದರೆ ಜನರು ನೋಡಿ, ಅಂದರೆ ಮೂರ್ಖರನ್ನು ತೃಪ್ತಿಗೊಳಿಸುವುದಕ್ಕೆ ಎಷ್ಟು ತ್ಯಾಗ ಮಾಡಬೇಕಾಯಿತು. ಆದರೂ ಇದು ರಾಮಚಂದ್ರನಲ್ಲಿರುವ ತ್ಯಾಗ ಏನೆಂದರೆ, ಒಂದು ರಾಜನ ಧರ್ಮ ಲೋಕತೃಪ್ತಿ, ಲೋಕ ಸಂತೋಷ ಆಗಬೇಕು, ರಾಜನ ಧರ್ಮ ಅತಿ ಮುಖ್ಯ. ತನ್ನ ಹಣಗೋಸ್ಕರ, ತನ್ನ ಕೀರ್ತಿಗೋಸ್ಕರ, ತನ್ನ ಸುಖಕ್ಕೋಸ್ಕರ, ತನ್ನ ಬಂಧುಗಳು ನೆಂಟರಿಗೋಸ್ಕರ ಏನು ಜನರು ಏನು ತಿಳ್ಕೊಂಡ್ರೆ ತಿಳ್ಕೊಳ್ಳಿ, ನಮಗ್ಯಾಕೆ ನನ್ನದು ಮುಖ್ಯ ಎಂದು ತನ್ನ ವೈಯಕ್ತಿಕ ಸುಖ ಸಮಾಧಾನ ಯಾವುದು ಬೇಡಿಕೊಂಡಿಲ್ಲ. ತನ್ನ ಸುಖಗಳು ಕಳ್ಕೊಂಡ, ಸಮಾಧಾನ ಕಳ್ಕೊಂಡ, ತನ್ನ ಏನೇ ಆಗಲಿ ಜನರ ಸಂತೋಷ ಮುಖ್ಯ, ಇದು ಒಂದು ರಾಜರಿಗೆ ಇರುವಂಥ ದೊಡ್ಡ ಆದರ್ಶ ಎಂದು ಆ ಆದರ್ಶವನ್ನು ಯಾರೂ ಹೇಳಲಿಲ್ಲ. ತನಗೆ ಹಿಂದಿನವರು ಏಕಪತ್ನಿ ಎಂದು ದಶರಥನಿಗಿತ್ತ, ಹಿಂದಿನ ರಾಜರಿಗಿತ್ತ, ಅಥವಾ ಯಾರಾದರೂ ಹೇಳಿದ್ದರ ರಾಮಚಂದ್ರನಿಗೆ ನೀವು ಏಕಪತ್ನಿ ವ್ರತವೇ ಇಟ್ಕೋ ಎಂದು? ಹೇಳಲಿಲ್ಲ. ಈ ಆದರ್ಶ ತಾನೇ ಇಟ್ಕೊಂಡ. ತಾನೇ ಜನರು ಹೇಳಿದ್ದಾರೆ, ನೀವು ದಶರಥನ ಮಾತು ಕೈಕೇಯಿಕೆ ಕೊಟ್ಟಿರುವ ಮಾತು ಕೇಳಬೇಕಾಗಿಲ್ಲ, ಅವರು ನಿನ್ನನ್ನು ಕೇಳಿದ್ದನ, ಸುಮ್ಮನೆ ನೀವು ಏನು ತಪ್ಪು ಮಾಡದೆ ನಿನ್ನ ಮೇಲೆ ಹಾಕುವುದೇಕೆ, ನೀವು ಬಿಟ್ಟುಬಿಡು, ನೀವು ಇಲ್ಲೇ ಇರು, ಆ ದಶರಥನಿಗೆ ಹೋಗಲಿ. ಆದರೂ ಅಪ್ಪಗೋಸ್ಕರ ನಾನು ಮಾಡಬೇಕು, ಅಪ್ಪ ಸುಖ, ಕೈಕೇಯಿ ಸುಖ, ಎಲ್ಲರ ಸುಖಕ್ಕೋಸ್ಕರ ನಾನು ಧರ್ಮವನ್ನು ಆಚರಿಸುತ್ತೀನಿ, ಲೋಕಕ್ಕೆ ಸುಖವಾಗಲಿ ಎಂದು ತಾನು ಯಾರನ್ನೂ ಬೇಡಿಕೊಂಡಿಲ್ಲ. ನನ್ನನ್ನು ಅರ್ಥ ಮಾಡಿಕೊಂಡು, ನನ್ನ ಪತಿ ಹೀಗಾಯಿತು, ನನ್ನ ಗತಿ ಹೀಗಾಯಿತು ಎಂದು ಹೇಳಲಿಲ್ಲ. ಅಯ್ಯೋ, ನನ್ನನ್ನು ಎಲ್ಲರೂ ಅಪಾರ್ಥ ಮಾಡಿಕೊಳ್ತಾ ಇದ್ದಾರೆ, ನನ್ನನ್ನು ಸರಿಯಾಗಿ ಯಾರೂ ಅರ್ಥ ಮಾಡಿಕೊಂಡಿಲ್ಲ, ಎಲ್ಲರೂ ತಪ್ಪಾಗಿ ತಿಳ್ಕೊಳ್ತಾ ಇದ್ದಾರೆ, ನನಗೆ ಯಾರನ್ನು ಬೇಡಿಕೊಂಡಿಲ್ಲ. ಆ ಕಠೋರತೆ ಎಲ್ಲ ತನ್ನ ಮೇಲೆ ಸೀತ ಮೇಲೆ, ತನ್ನ ಮೇಲೆ ಸೀತ ಮೇಲೇ ತೋರಿಸಿಕೊಂಡ. ಜನರಿಗೋಸ್ಕರ ಎಲ್ಲ ಜನರು ಏನು ಸುಳ್ಳು ಆಪಾದನ ಮಾಡಿದ್ದರೂ ಅದನ್ನು ಒಪ್ಪಿಕೊಂಡು, ಅದು ರಾಮಚಂದ್ರನ ವಿಶೇಷ ಗುಣ. ಇದು ರಾಮಚಂದ್ರನ ತ್ಯಾಗ, ಲೋಕಕ್ಕೋಸ್ಕರ ಪ್ರೀತಿ. ಇದರಲ್ಲಿ ಹೇಗಾದರೂ ಲೋಕವನ್ನು ಸಂತೃಪ್ತಿಗೊಳಿಸಬೇಕು,
ತಪ್ಪೇ ಅರ್ಥ ಮಾಡಿಕೊಂಡಲ್ಲಿ ಅಕಾರಣವಾಗಿ ನನಗಿದು ಬೇಕು ಅಂದರೆ ಆಯಿತು ಕೊಡ್ತೀವಿ, ಅವರಿಗೆ ಕೊಡ್ತೀವಿ. ಕೆಲವರು ಹಂಚಿಕೊಂಡುವಾಗ ಆಸ್ತಿ, ನಮಗಿದು ಬೇಕು ಅಂದರೆ ಧರ್ಮರಾಜ ಅದೇ ಹೇಳ್ತಾನೆ, ಆಯಿತು ಈ ರಾಜ್ಯವೆಲ್ಲ ದುರ್ಯೋಧನನೇ ಇಟ್ಕೊಂಡಲ್ಲಿ, ನಾವು ಕ್ಷತ್ರಿಯರು, ನಾವೇನೋ ಬೇರೆ ಕೆಲಸ ಮಾಡೋಕ್ಕಾಗಲ್ಲ, ಕ್ಷತ್ರಿಯ ಧರ್ಮನೇ ಇರಬೇಕು, ಕ್ಷತ್ರಿಯ ಧರ್ಮಕ್ಕೆ ಅನುಗುಣವಾಗಿ 5 ಊರುಗಳನ್ನು ಕೊಡಲಿ ಅಷ್ಟೇ, ನಮಗೆ 5 ಜನರಿಗೆ 5 ಊರುಗಳು ಸಾಕು. ನಾವು ಇಡೀ ಭೂಮಂಡಲವನ್ನು ಗೆದ್ದನು ರಾಮಚಂದ್ರ, ಯಾವಾಗ ರಾಜಸೂಯ ಯಾಗಕ್ಕೋಸ್ಕರ ಇಡೀ ಭೂಮಂಡಲ ಗೆಲ್ಲಬೇಕು, ಇಡೀ ಭೂಮಂಡಲಕ್ಕೆ ಚಕ್ರವರ್ತಿ ಆಗಿದ್ದ, ಚಕ್ರವರ್ತಿ ರಾಜ್ಯವನ್ನು ಸುಮ್ಮನೆ ಆ ಜೂಜು ಆಟದಲ್ಲಿ ಮೋಸ ಮಾಡಿ ಗೆದ್ದು, ಈಗ ಅದು ಕೇಳಿದ್ದಾರೆ ನಮ್ಮ ರಾಜ್ಯ ನಮಗೆ ಕೊಡ್ತೀವಿ ಎಂದು ಪ್ರತಿಜ್ಞಾ ಮಾಡಿದ್ದಾರೆ ಆದರೂ ಕೊಡಲ್ಲ ಎಂದು ಹೇಳಿದೆ ನೋಡಿ. ಇಷ್ಟು ಮೋಸ ಮಾಡಿದ್ದರೂ ಆಯಿತು ಸಾಕು, 5 ಊರುಗಳು ಕೊಟ್ಟರೂ ಸಾಕು ನಮಗೆ, 5 ಊರುಗಳು ಕೊಟ್ಟರೂ ನಾವು ಕೇಳಲ್ಲ, ಬಿಟ್ಟು ಬಿಡ್ತೀವಿ ಎಂದು, ಅದಕ್ಕೆ ಕೊಡಲ್ಲ ಎಂದು ಹೇಳಿದೆ. ಏನು ಹೇಳಬೇಕು, ಈಗ ರಾಮಚಂದ್ರನದು ಹಾಗೆ ಎಷ್ಟು ತ್ಯಾಗ ಮಾಡಿದ್ದರೂ ಜನರ ಸುಖ, ಜನರ ತೃಪ್ತಿ ಬೇಕು, ಆದರೂ ಜನರಿಗೆ ಮಾತ್ರ ತೃಪ್ತಿ ಇಲ್ಲ, ಮೂರ್ಖರ ಆಸೆಯನ್ನು ಪೂರೈಸುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಏಕೆ, ನಾವು ಎಷ್ಟು ಕಷ್ಟಪಟ್ಟರೂ, ಎಷ್ಟು ತ್ಯಾಗ ಮಾಡಿದ್ದರೂ, ಎಷ್ಟು ಅಪಮಾನಕ್ಕೆ ಒಳಗಾಗಿದ್ದರೂ ಜನರು ಮಾತ್ರ ಸುಖವಾಗಿರಲಿ, ಅವರ ಆಸೆ ಪೂರೈಸಲಿ, ಇದು ರಾಮಚಂದ್ರನ ತ್ಯಾಗ. ಜನರಿಗೆ ಅರ್ಥವಾಗ್ತಾ ಇದೆ, ಮೂರ್ಖರ ಮಾತು ಏಕೆ ಕೇಳಬೇಕು ಅಂದರೆ, ಕೇಳಬೇಕು ಅಂದರೆ ತಾನು ಬಂದು ಒಳ್ಳೆ ಉತ್ತಮ ಆದರ್ಶ ಇಟ್ಕೊಂಡ, ಜನರ ಸುಖವೇ ಮುಖ್ಯ, ನನಗೆ ರಾಜಧರ್ಮ, ರಾಜನ ಮುಖ್ಯ ಧರ್ಮ ಜನರನ್ನು ಸುಖವಾಗಿಡಿಸುವುದು, ನನ್ನ ಪರ್ಸನಲ್ ಲೈಫ್ ಅಲ್ಲ. ಒಂದು ಉತ್ತಮ ಆದರ್ಶ ಇಟ್ಟುಕೊಂಡು ನೀವು ಒಂದು 2 ದಿವಸ ನಾನು ಉಪವಾಸ ಮಾಡ್ತೀನಿ, ಏನೋ ತ್ಯಾಗ ಮಾಡ್ತೀನಿ, ತಪಸ್ಸು ಮಾಡ್ತೀನಿ ಅಂದರೆ, ನೀವು ತಪಸ್ಸೇಕೆ ಮಾಡಬೇಕು ಅಂದರೆ ಅದೇನರ್ಥ? ತಪಸ್ಸೇಕೆ ಮಾಡಬೇಕು ಅಂದರೆ, ತಪಸ್ಸು ಮಾಡಬೇಕು ಅಂದರೆ, ತಪಸ್ಸು ಮಾಡಬೇಕೆಂದು ಇಟ್ಕೊಂಡ, ಜನರ ಸುಖವೇ ನನಗೆ ಮುಖ್ಯ ಎಂದಿಟ್ಕೊಂಡ, ಅದು ಉತ್ತಮ ಆದರ್ಶವೇ ಹೊರತು ಅದೇನಾದರೂ ಸಿ. ನೀವು ಆಕ್ಷೇಪ ಯಾವಾಗ ಮಾಡಬೇಕಂದರೆ ಅದು ಏನಾದರೂ ಸ್ವಾರ್ಥಪರವಾದ ಆದರ್ಶವ? ಇದರಲ್ಲಿ ಏನಾದರೂ ಸ್ವಾರ್ಥ ಇದೆಯಾ? ಲೋಕಕ್ಕೆ ಅನುಗ್ರಹ ಮಾಡುವುದು, ಲೌಕಿಕರ ಆಸೆಯನ್ನು ಪೂರೈಸುವುದೆಂಬ ಆದರ್ಶವೇ ಹೊರತು ಇದರಲ್ಲಿ ಏನಾದರೂ ಸ್ವಾರ್ಥ ಇದೆಯಾ? ಮರಿ ಸ್ವಾರ್ಥ ಇಲ್ಲದೇ ಇರುವುದರಿಂದ ಅವರ ಆದರ್ಶ ದೊಡ್ಡದು. ನಿಮಗೆ ಅನಿಸಬಹುದು, ಅಮ್ಮೋ ರಾಮಚಂದ್ರನ ಆದರ್ಶ ದೊಡ್ಡದಿಟ್ಕೊಂಡರು, ಅಷ್ಟು ಮಾಡಬಾರದಿತ್ತು, ಅಥವಾ ನಾವಂದರೆ ಅವರ ಸ್ಥಾನದಲ್ಲಿದ್ದರೆ ಮಾಡುತ್ತಿರಲಿಲ್ಲ, ಅಮ್ಮೋ ಇದು ದೊಡ್ಡದು ಆದರ್ಶ ಎಂದು ಅಲ್ಲವೇ. ಸೀತೆಯೂ ಅಷ್ಟೇ, ಆ ರಾಮಚಂದ್ರನು ಎಷ್ಟು ಉನ್ನತ ಆದರ್ಶ ಇಟ್ಟುಕೊಂಡು ತಾನು ಎಲ್ಲ ಬಗೆಯಾದ ಕಷ್ಟಗಳನ್ನು ಅನುಭವಿಸುವಕ್ಕೆ ತಾನು ಸಿದ್ಧರಾಗಿದ್ದರೋ, ಸೀತೆಯೂ ಒಪ್ಪಿಕೊಂಡು ಪತಿ ಸಮೇತವಾಗಿ ಅದೇ ಆದರ್ಶವನ್ನಿಟ್ಟುಕೊಂಡು ಅಷ್ಟು ಕಠೋರವಾಗಿ ಅಷ್ಟು ಅಪಮಾನಗಳನ್ನು ಸಹಿಸಿಕೊಂಡರು. ಸಹಿಸಿಕೊಂಡರೂ ತತ್ತೆ ರಾಮಚಂದ್ರನ ಚರಣವನ್ನು ಸ್ಮರಿಸುವುದು, ಪತಿಭಕ್ತಿ ಇಟ್ಟುಕೊಳ್ಳುವುದು ಅದು ಬಿಟ್ಟಿಲ್ಲ. ರಂತಿದೇವ ಜನರಿಗೋಸ್ಕರ ಏನು ಬರಗಾಲ ಬಂದರೆ ಅವರಿಗೆ ಊಟ ಕೊಡುವುದಕ್ಕೆ ತನ್ನ ಸಂಪದ, ರಾಜ್ಯ, ತನ್ನ ಏನದು ಟ್ರೆಜರಿ ಅಂದರೆ ಏನು ಹೇಳ್ತಾರೆ, ಕೋಶ, ಖಜಾನವನ್ನೆಲ್ಲ ಖರ್ಚು ಮಾಡಿ ಅವರಿಗೆ ಊಟ ಕೊಟ್ಟ. ಕೊನೆಗೂ ಏನಿಲ್ಲ, ಖಜಾನ ಗಿಜಾನ ಹೋಗಿ ತಾನು ಬಡವರಾಗಿಬಿಟ್ಟು ಪೂರ್ತಿ ಭಿಕ್ಷುಕರಾಗಿಬಿಟ್ಟ. ತಾನು, ಪತ್ನಿ, ಇಬ್ಬರು ಮಕ್ಕಳ ಸಮೇತ ಭಿಕ್ಷುಕರಾಗಿಬಿಟ್ಟ, ತಿನ್ನುವಕ್ಕಿಲ್ಲ, ಏನು ಬಂದರೂ ಇನ್ನೊಬ್ಬರಿಗೆ ಕೊಟ್ಟ, ದಾನ ಮಾಡಿದ ರಂತಿದೇವನು. ಕೊನೆಗೆ 30 ದಿವಸ ಉಪವಾಸ ಇದ್ದ, ಊಟ ಸಿಗಲಿಲ್ಲ, ಯಾರೋ ಕೊಟ್ಟರು. ಆಯಿತು, ಈ 30 ದಿವಸ ನಂತರ ಇವತ್ತಾದರೂ ತಿನ್ನೋಣ ಎಂದು ಸ್ನಾನ ಮಾಡಿ ಅನುಷ್ಠಾನ ಮಾಡಿ ಜಪ ಧ್ಯಾನ ಮಾಡಿಕೊಂಡು ತಿನ್ನುವಕ್ಕೆ ಹೋದರೆ ಮತ್ತೆ ಯಾರೋ ಭಿಕ್ಷುಕ ಬಂದು ಅದು ತೊಗೊಂಡುಬಿಟ್ಟ, ಅರ್ಧ ಕೊಟ್ಟ, ಮತ್ತೆ ಇನ್ನೊಂದು ತೊಗೊಂಡುಬಿಟ್ಟ, ಅದು ಕೊಟ್ಟ. ಕೊನೆಗೂ ಏನಿಲ್ಲ, ನೀರು ಇದೆ, ಇವತ್ತಿಗ ನೀರೇ ಕುಡಿಯೋಣ 30 ದಿವಸ ಆದ ನಂತರ ಅಂದರೆ, ಆ ನೀರು ಬೇಕು ಎಂದು ಒಬ್ಬನ ಚಂಡಾಲ ರೂಪದಲ್ಲಿ ಬಂತು, ಆವಾಗಲೂ ನೀರು ತೊಗೊಂಡುಬಿಟ್ಟ. ಪತ್ನಿಯರು ಮಕ್ಕಳು ಅದೇ ಸಹಿಸಿಕೊಂಡರು. ಅಂದರೆ ನಮ್ಮ ಅಪ್ಪ ಮಾಡುವ ತ್ಯಾಗ, ಉಪವಾಸ, ಈ ವ್ರತ ಇದೆ ಲೋಕೋಪಕಾರ, ಇದರಲ್ಲಿ ನಾವು ಮಾಡ್ತೀವಿ. ಅಂದರೆ ತನ್ನ ಪತಿ ಲೋಕಾನುಗ್ರಹಕ್ಕೋಸ್ಕರ ಇಟ್ಟುಕೊಂಡಿರುವ ಉನ್ನತ ಆದರ್ಶದಲ್ಲಿ ಅವರು ತ್ಯಾಗ ಮಾಡ್ತೀವಿ ಎಂದು ಮಾಡಿದ್ದಾರೆ. ಅದು ಹೇಳಿದ್ದು, ಒಂದು ಉನ್ನತ ಆದರ್ಶ ಇಟ್ಟುಕೊಂಡರೆ ನಿಮಗೇಕೆ ಸಿಟ್ಟು? ಅಮ್ಮೋ ನಮ್ಮಿಂದ ಆಗಲ್ಲ ಎಂದು ಹೇಳಬಹುದು, ಅಯ್ಯೋ ರಾಮಚಂದ್ರ ಅತ್ಯುನ್ನತ ಆದರ್ಶ ಇಟ್ಕೊಂಡ, ಲೋಕಾನುಗ್ರಹಕ್ಕೋಸ್ಕರ ತನ್ನನ್ನು ತಾನು ಸರ್ವನಾಶನ ಮಾಡಿಕೊಂಡರು, ಎಷ್ಟು ತ್ಯಾಗ ಮಾಡಿದ್ದರೂ ಲೋಕವು ಅರ್ಥ ಮಾಡಿಕೊಳ್ಳದಿದ್ದರೂ ಒಂದು ಸಲ ಬೈಯಲಿಲ್ಲ. ಲೌಕಿಕರ ಮೇಲೆ ಏನು ಪ್ರೆಷರ್ ಮಾಡಲಿಲ್ಲ, ಒತ್ತಾಯ ಮಾಡಲಿಲ್ಲ, ಅವರಿಗೆ ಏನು ಪ್ರೆಷರ್ ಆಗಲಿ, ಆಜ್ಞೆ ಆಗಲಿ ಏನೂ ಮಾಡಲಿಲ್ಲ. ತಾನು ಧರ್ಮವನ್ನು ಆಚರಿಸುವುದು ಒಂದೇ ಇಟ್ಕೊಂಡ, ಅಷ್ಟು ದೊಡ್ಡದು ಇಟ್ಕೊಂಡು ತನ್ನದು ಕುಟುಂಬ ವಿಚ್ಛಿನ್ನವಾಯಿತು, ಪತ್ನಿ ದೂರವಾದಿತ್ತು, ತನಗೂ ತಾನು ಹಾಗೆ ಜೀವಿಸಿದ್ದ, ಆದರೂ ತಾನು ಕಂಪ್ಲೇಂಟ್ ಮಾಡಲಿಲ್ಲ. ಇದು ಆದರ್ಶ ದೊಡ್ಡದು. ಒಂದು ರಾಜರಿಗೆ, ಕ್ಷತ್ರಿಯರಿಗೆ ಆದರ್ಶ ದೊಡ್ಡದು.
ಎಲ್ಲರೂ ಸಾಮಾನ್ಯ ಜನರು ಹೀಗೆ ಆಚರಿಸಬೇಕು ಎಂದು ಹೇಳುತ್ತಾ ಇಲ್ಲ. ವಾಲ್ಮೀಕಿ ಆಗಲಿ ರಾಮಚಂದ್ರನಾಗಲಿ ಸಾಮಾನ್ಯ ಜನರೆಲ್ಲ ಹೀಗಿರಬೇಕು ಎಂದು ಹೇಳಲಿಲ್ಲ. ಸಾಮಾನ್ಯ ಜನರಿಗೆ ಸಾಮಾನ್ಯ ಧರ್ಮ ಇರಬೇಕು. ರಾಮಚಂದ್ರ ತಾನು ತಾನು ಒಂದು ಅತಿಶಯವಾಗಿ ಸಾಮಾನ್ಯರು ಮಾಡುವಕ್ಕಿಂತ ಧರ್ಮವನ್ನು ಬಿಟ್ಟು ಇನ್ನೂ ಹೆಚ್ಚಿನ ಧರ್ಮವನ್ನು ಆಚರಿಸಿದ. ಔಟ್ ಆಫ್ ದ ವೇ ಎಂದು ಹೇಳ್ತಾರೆ ಇಂಗ್ಲೀಷ್ನಲ್ಲಿ ನೋಡಿ. ಸಾಮಾನ್ಯರು ಮಾಡುವ ಶಾಸ್ತ್ರೋಕ್ತ ಧರ್ಮವನ್ನು ಬಿಟ್ಟು ಹೆಚ್ಚಿನ ತಪಸ್ಸು. ಶಾಸ್ತ್ರ ಇಷ್ಟು ಮಾಡಿದ್ದರೆ ಸಿ ಯಾರಾದರೂ ಬಂದರೆ ಇಷ್ಟು ದಾನ ಮಾಡಬಹುದು ಎಂದು ಹೇಳಿದ. ಇನ್ನೂ ಹೆಚ್ಚು ಜನರು ಬಂದರು. ತನಗದು ಕೊಟ್ಟರೆ ತನಗೇ ಇಲ್ಲ, ಅದರಿಂದ ನೀವು ಅಷ್ಟು ದಾನ ಮಾಡಬೇಡ, ತನಗೆ ಊಟ ಇಟ್ಟುಕೊಂಡು ಮಿಕ್ಕದು ಮಾತ್ರ ದಾನ ಮಾಡ ಶಾಸ್ತ್ರ ಹೇಳ್ತು. ಇವರು ಹೇಳಿದ್ರೆ ಇವತ್ತು ನಾನು ಉಪವಾಸವಿದ್ದಾದರೂ ದಾನ ಮಾಡ್ತೀನಿ ಅಂದರೆ ಯಾವ ಶಾಸ್ತ್ರ ಹೇಳಲಿಲ್ಲ. ನೀವು ಇಷ್ಟದಿಂದ ಮಾಡಿಕೊಂಡಿದ್ದು, ನೀವೇ ಇಷ್ಟ, ನೀವೇ ನಿಮ್ಮ ಲೋಕ ಮೇಲೆ ಪ್ರೇಮದಿಂದ ಅತಿಶಯವಾದ ತ್ಯಾಗ ಮಾಡಿ, ತಾನು ಕಷ್ಟಪಟ್ಟರೂ ಲೋಕಕ್ಕೆ ಅತಿಶಯ ತ್ಯಾಗ ಮಾಡಿದ. ಆ ತ್ಯಾಗ ಶಾಸ್ತ್ರೋಕ್ತವಲ್ಲ. ಯಾವ ಶಾಸ್ತ್ರ ಯಾವ ತ್ಯಾಗ ಹೇಳಿದ್ದರೂ ಶಾಸ್ತ್ರ ತನಗೆ ಬೇಕಾಗಿರುವ ವಸ್ತ್ರ ಭೋಜನ ಮನೆ ಇಟ್ಕೊಂಡು ಉಳಿದಿದ್ದು ಲೋಕಕ್ಕೆ ಕೊಡಬೇಕೆಂದೇ ಇದೆ. ತನಗೂ ಊಟ ಸಿಗದೆ ಉಪವಾಸವಿದ್ದು ಇನ್ನೊಬ್ಬರಿಗೂ ಕೊಡಬೇಕೆಂದಿಲ್ಲ. ಯಾರ್ಯಾರು ತನ್ನ ಇಷ್ಟದಿಂದ ಮಾಡಿಕೊಂಡಿರಬಹುದು, ಅದು ತನ್ನ ವೈಯಕ್ತಿಕ ವಿಷಯ. ಅದು ಅದರಲ್ಲಿ ಸದ್ಗುಣ ನೀವು ಮೆಚ್ಚಬೇಕು. ಎಲ್ಲರಿಗೆ ಆದರ್ಶ ನೀವೆಲ್ಲರೂ ಹೀಗೆ ಮಾಡಬೇಕು ಎಂದು ರಾಮಚಂದ್ರ ಏನಾದರೂ ಒತ್ತಾಯ ಮಾಡಿದ್ದಾನೆ? ಅಥವಾ ನಿಮಗೋಸ್ಕರ ನಾನಿಷ್ಟು ಮಾಡಿದೆ, ನನಗೆ ಅವಾರ್ಡ್ ಕೊಡು, ಭಾರತರತ್ನ ಇಂಥದ್ದೇನಾದರೂ ಕೇಳಿದ್ದಾನೆ? ಸಾನುಭೂತಿ ತೋರಿಸಿದ, ನಿಮ್ಮೂರಿಗೆ ಇಷ್ಟು ಮಾಡಿದ್ದೆ ನೋಡು ಎಂದು ಕೊನೆಗೂ ಜನರು ಏನು ಹೇಳ್ತಾರೆ, ಬೈಯುತ್ತಾರೆ ನೋಡಿ. ಹಾಂ ನೋಡಿ, ನಿಮಗೋಸ್ಕರ ನಾನು ಇಷ್ಟು ಮಾಡಿದೆ ನೋಡು, ಇಷ್ಟು ಮಾಡಿದೆ ಇಷ್ಟು ಮಾಡಿ, ಯಾವಾಗಲೂ ಅಂಥದ್ದು ಕಂಪ್ಲೇಂಟ್ ಮಾಡಿದ್ದಾನ? ಮಾಡಲಿಲ್ಲ. ನಾನು ಇದು ಮಾಡಬೇಕು ಅಂದ್ಕೊಂಡೆ, ಲೋಕಕ್ಕೆ ಬೇಕು, ಮಾಡ್ತೀನಿ ಅಷ್ಟೇ. ಎಷ್ಟಾದರೂ ಮಾಡ್ತೀನಿ, ಎಷ್ಟು ಅಪಮಾನಗಳು, ಎಷ್ಟು ಕಷ್ಟಗಳನ್ನಾದರೂ ಸಹಿಸ್ಕೊಳ್ತೀನಿ ಅಷ್ಟೇ. ಸೀತಾದರೂ ನೀವಿದೆಲ್ಲ ಏಕೆ ಮಾಡ್ತಾ ಇದ್ದೀವಿ ಎಂದು ಹೇಳಲಿಲ್ಲ. ನೀವು ಏನೋ ಲೋಕಕ್ಕೋಸ್ಕರ, ಲೋಕಕ್ಕೋಸ್ಕರ ಲಕ್ಷ್ಮಣ ಅಲ್ಲಿ ಬಿಡುವಕ್ಕೆ ಹೋದಾಗ ಸೀತದೇ ಹೇಳ್ತಾರೆ, ನೀವು ಲೋಕಕ್ಕೋಸ್ಕರ ಅತ್ಯುತ್ತಮವಾದ ಧರ್ಮ ಇಟ್ಕೊಂಡಿದ್ದೀರಿ, ಅದರಿಂದ ನನ್ನ ಪತ್ನಿ ಆಗುವುದರಿಂದ ನಿಮ್ಮ ರಾಜಧರ್ಮವನ್ನು ಹಂಚಿಕೊಳ್ಳುವುದು ನನ್ನ ಧರ್ಮ ಆಯಿತು. ನನ್ನ ಗತಿ ಹೀಗೇ ಇದೋ ಏನು ನನ್ನ ದುರದೃಷ್ಟ, ನಾನು ಇದೇ ಸಹಿಸ್ಕೊಳ್ತೀನಿ, ನಾನೇನು ಕಂಪ್ಲೇಂಟ್ ಮಾಡಲ್ಲ. ನೀವು ಏನು ಆಜ್ಞೆ ಕೊಟ್ಟರೂ ನಾನು ಅದು ಸಹಿಸ್ತೀನಿ, ಅದೇ ಆಜ್ಞೆಯನ್ನು ಪಾಲಿಸ್ತೀನಿ, ಇದೇ ಮಾತು ಹೇಳು ಎಂದು ಹೋಗ್ತಾರೆ. ಲಕ್ಷ್ಮಣನಿಗೆ ಹೇಳಿ ಕಳಿಸ್ತಾರೆ ಅಷ್ಟೇ, ಕಂಪ್ಲೇಂಟ್ ಮಾಡಲಿಲ್ಲ. ನೀವು ಪ್ರಜೆಗಳಿಗೋಸ್ಕರ ನನ್ನನ್ನು ಏಕೆ ಮಾಡುವುದು ಎಂದು ಸೀತಾ ಹೇಳಲಿಲ್ಲ. ನೀವು ಯಾವುದು ಒಂದು ದೊಡ್ಡ ತ್ಯಾಗ, ದೊಡ್ಡ ಲೋಕಕ್ಕೋಸ್ಕರ ದೊಡ್ಡದು ಆದರ್ಶವಾಗಿ ಇಟ್ಕೊಂಡಿದ್ದೀವೋ ಆ ಆದರ್ಶವನ್ನು ನೀವು ಪಾಲಿಸ್ತಾ ಇದ್ದೀವಿ. ನಿಮ್ಮ ಆದರ್ಶಕ್ಕೋಸ್ಕರ ನನಗೆ ಇಷ್ಟು ದುಃಖ ಅನುಭವಿಸಬೇಕಾದರೆ ಆಯಿತು, ನಾನು ಸಹಿಸ್ಕೊಳ್ತೀನಿ. ಇಷ್ಟೇ ಹೇಳಿದ್ದರೆ ಹೊರತು ರಾಮಚಂದ್ರನನ್ನು ಬೈಯಲಿಲ್ಲ. ಅದು ನೋಡಿ, ಅವರು ಇನ್ನೊಬ್ಬರಿಗೆ ಏನಾದರೂ ಹೇಳಿದ್ದಾರೆ, ನನಗಿಷ್ಟು ಅನ್ಯಾಯ ಮಾಡಿದ್ದ ಎಂದು ಹೇಳಿಕೊಂಡರೆ ಆವಾಗ ಈ ಸ್ತ್ರೀವಾದಿಗಳು ಹೇಳ್ಬೋದು, ನೋಡಿ ಸೀತಾ ಇಷ್ಟು ಕಷ್ಟಪಟ್ಕೊಳ್ತಾ ನನಗಿಷ್ಟು ಅನ್ಯಾಯ ಮಾಡಿದ್ದಾರೆ, ನೋಡಿ ನೀವಾದರೂ ನೋಡಿ ರಾಮಚಂದ್ರನಿಗೆ ಹೇಳಿ ನನಗೆ ಅನ್ಯಾಯ ಮಾಡಿದ್ದರು, ನನಗೆ ಸ್ತ್ರೀ ಹಕ್ಕು ಬೇಕು, ನನಗೆ ಪುರುಷರೆಲ್ಲ ಮಾಡಿದ್ದಾರೆ, ಇದೆಲ್ಲ ಸ್ತ್ರೀವಾದಿಗಳ ಹಕ್ಕು ಎಂದು ಸೀತಮ್ಮ ಹೇಳಿದ್ದಾರೆ? ಯಾರಿಗಾದರೂ ಹೇಳ್ಕೊಂಡಾರ ನನಗಿಷ್ಟು ಅನ್ಯಾಯ ಮಾಡಿದ್ದಾರೆ ಎಂದು? ನನ್ನ ಪೂರ್ವಜನ್ಮದಲ್ಲಿ ಏನು ಪಾಪನೋ, ಯಾರಿಗೂ ತೊಂದರೆ ಕೊಟ್ಟಿದ್ದೇನೋ, ನನಗೆ ದುಃಖ ಬಂತು, ಇಷ್ಟೇ ಹೇಳಿದ್ದಾರೆ ಹೊರತು ಅಷ್ಟೇ. ರಾಮಚಂದ್ರನು ಏನು ಮಾಡಿದ್ದರೂ ಅದೇನದು ಸಧರ್ಮಿ ಪತ್ನಿಯ ಸಹಧರ್ಮಚಾರಿಣಿ, ಸಹಧರ್ಮಚಾರಿಣಿ ಆಗುವುದರಿಂದ ನೀವು ಯಾವ ಯಾವುದು ದೊಡ್ಡ ಆದರ್ಶ ಇಟ್ಕೊಂಡಿದ್ದೀರೋ, ಯಾವ ಯಾವ ತ್ಯಾಗ ಮಾಡ್ತಿರೋ, ಯಾವ ಯಾವ ತಪಸ್ಸು ಮಾಡ್ತಿರೋ, ಆ ತಪಸ್ಸಿನಲ್ಲಿ ಹಂಚಿಕೊಳ್ಳುವುದೇ ನನ್ನ ಧರ್ಮ, ನಾನು ಆಚರಿಸ್ತೇನೆ ಅಷ್ಟೇ. ಅಂದರೆ ಲೋಕಕ್ಕೋಸ್ಕರ ಒಂದು ದೊಡ್ಡ ಆದರ್ಶ ಇಟ್ಕೊಂಡರು, ಆದರ್ಶಕ್ಕೋಸ್ಕರ ಮಾಡ್ತಾ 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 ನೋಡಿ, ಸ್ವತಂತ್ರ ಹೋರಾಟದಲ್ಲಿ ಆ ಕಾಲದಲ್ಲಿ ಅವರು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಏನು ಪೊಲೀಸ್ಗೆ ಸಿಕ್ಕಾಕ್ಕೊಂಡು ಜೈಲಿನಲ್ಲೇ ಇದ್ದರು, ಇವರು ಪತ್ನಿ ಇಲ್ಲೇ ಇದ್ದರು. ಕೊನೆಗೂ ಸರ್ಕಾರ ಬ್ರಿಟಿಷ್ ಸರ್ಕಾರ ಇವರು ಆಸ್ತಿ ಇಟ್ಕೊಂಡರು, ಏಕೆಂದರೆ ಅವರು ಜೈಲಿನಲ್ಲಿದ್ದಾರೆ. ಇವರಿಗೆ ಏನೂ ಇಲ್ಲದೆ ಅವರನ್ನು ಇವರನ್ನು ಭಿಕ್ಷುಕರಾಗಿಬಿಟ್ಟರು. ಇವರು ಪತ್ನಿ ಒಬ್ಬಳಾಗಿದ್ದು, ಅಲ್ಲಿ ತಿನ್ನು ಇಲ್ಲಿ ತಿಂದು ಅವರು ಜೈಲಿನಲ್ಲಿ ಬರುವ ಹೊತ್ತಿಗೆ ಇವರು ಪ್ರಾಣವೇ ಬಿಟ್ಟರು, ಅಷ್ಟು ಬದುಕಿದ್ದಾರೆ. ಇದೆಲ್ಲ ಮುಚ್ಚಿಬಿಟ್ಟರು. ಸ್ವತಂತ್ರ ಹೋರಾಟ ಸ್ವತಂತ್ರ ಹೋರಾಟ ಅಂತ ಗಾಂಧಿ ನೆಹರು ಬಿಟ್ಟು ಪ್ರಪಂಚವೇ ಇಲ್ಲ ಅಂದಂತೆ ಮಾತಾಡಿದ್ದರು. ಇದೆಲ್ಲ ಬರೆದು ಜನರಿಗೆ ತೋರಿಸಬೇಕಿತ್ತು. ಭಾರತೀಯ ಸ್ವತಂತ್ರದಲ್ಲಿ ಇಡೀ ಭಾರತ ದೇಶ ಭಾಗವಹಿಸಿತು. ಅದರಲ್ಲಿ ಭಾರತ ದೇಶದಲ್ಲಿ ಎಷ್ಟೋ ಮಹನೀಯರು ಹೇಗೆ ಜೀವಿಸಿದ್ದಾರೆ, ಅವರ ಜೀವನಗಳು ಅವರಿಗಿರುವಂಥ 200-300 ಎಕರೆ ಲ್ಯಾಂಡ್ ಎಲ್ಲ ಕೊಟ್ಟುಬಿಟ್ಟರು ಪೂರ್ತಿ. ಏನು ನಂತರ ಮಕ್ಕಳಿಗೆ ಭಿಕ್ಷುಕರಾಗಿಬಿಟ್ಟರು, ಗತಿ ಇಲ್ಲದೆ ಎಷ್ಟೋ ಜನರಿಗೆ ಏನೂ ಇಲ್ಲ, ಏನೂ ಇಲ್ಲ, ತುಂಬ ಕಷ್ಟದಿಂದ ಬದುಕಿದ್ದಾರೆ, ಎಲ್ಲ ಆಸ್ತಿ ಕಳ್ಕೊಂಡು ಬಿಟ್ಟರು ಅಲ್ಲ. ಈಗ ನೆಹರು ಕುಟುಂಬಕ್ಕೆ ಇವ ಪಾಪ ಗತಿ ಇಲ್ಲದೆ ಭಿಕ್ಷುಕರಾಗಿಬಿಟ್ಟರೆ, ನೆಹರು ತ್ಯಾಗ ಮಾಡಿ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಏನಾಗಿದೆ ಗತಿ? ಅಂದರೆ
ಇವರು ಎಷ್ಟೆಷ್ಟು ತ್ಯಾಗ. ಅದು ಇದು ನಮ್ಮ ಪೂರ್ವ ರಾಮಚಂದ್ರನನ್ನು ಆದರ್ಶವಾಗಿಟ್ಟುಕೊಂಡೇ, ಇದು ಒಂದು ಲೋಕಕ್ಕೋಸ್ಕರ ಪತಿ ಸ್ವತಂತ್ರ ಹೋರಾಟದಲ್ಲಿದ್ದರೆ ಪತ್ನಿ ಆಕ್ಷೇಪ ಮಾಡಲಿಲ್ಲ, ಅವ್ರು ಮಾಡ್ತಾ ಇದ್ದಾರೆ ಒಳ್ಳೆಯದು ಲೋಕಕ್ಕೋಸ್ಕರ. ತನ್ನ ಜೀವನವನ್ನು, ಉದ್ಯೋಗವಿಲ್ಲ, ಆಸ್ತಿ ಇಲ್ಲ, ದೇಶಕ್ಕೆ ಬರಬೇಕು ಸ್ವಾತಂತ್ರ್ಯತೆ, ಏಕೆ ಜನರೆಲ್ಲ ನರಳಿ ನರಳಿ ಹೋಗ್ತಾ ಇದ್ದಾರೆ, ಬ್ರಿಟಿಷ್ ಜನರೆಲ್ಲ ಹೀರಿ ಹೀರಿ ಪ್ರಾಣವನ್ನು ಹೀರುತ್ತಾ ಇದ್ದಾರೆ ದೇಶ ಪ್ರಜೆಗಳನ್ನು, ಏನು ಮಾಡಬೇಕು? ಯಾರೋ ಕೆಲವರು ತ್ಯಾಗ ಮಾಡಬೇಕು, ಕೆಲವರು ಪ್ರಾಣವನ್ನು ಕೊಡಬೇಕು. ಒಂದು ದಿವಸ ಅಲ್ಲ, ಎರಡು ದಿವಸ ಅಲ್ಲ, ವರ್ಷಗಟ್ಟಲೆ ಸಹಿಸಿಕೊಂಡು ಬಡತನ ಅನುಭವಿಸಿ ನರಕ ಅನುಭವಿಸಬೇಕು. ನರಕ ವರ್ಷಗಟ್ಟಲೆ ಅನುಭವಿಸಿದ್ದಾರೆ, ಅನುಭವಿಸಿ ಕೊನೆಗೂ ಜೈಲಿಗೆ ಹೋದರು, ಕೊನೆಗೆ ಪ್ರಾಣವನ್ನು ಬಿಟ್ಟರು. ಪತ್ನಿ ಎಲ್ಲೋ ಇದ್ದರು, ಪತ್ನಿ ನೋಡೋಕ್ಕೆ ಆಗಲ್ಲ, ಯಾವಾಗಲೂ ನೋಡಿಬಿಟ್ರೆ ಎರಡು ನಿಮಿಷ ಅಷ್ಟೇ, ನೋಡಿ ಹೋಗಿ ಬಿಡುವುದಷ್ಟೇ, ಪತ್ನಿಗೂ ಗತಿ ಇಲ್ಲ. ಅದು ಗೊತ್ತಾದರೆ ಮತ್ತೆ ಈ ಪತ್ನಿಗೆ ಆಸ್ತಿ ಗೀಸ್ತಿ ಇದ್ದರೆ ಆಗುತ್ತದೆ ಅಂತ ಪತ್ನಿ ಆಸ್ತಿ ಇಟ್ಕೊಂಡ್ರು ಬ್ರಿಟಿಷರು, ಗೊತ್ತಾ? ಅವರಿಗೆ ಯಾರು ಬೇರೆ ಜನರು ಮನೆಯಲ್ಲಿ ಇಟ್ಕೊಂಡು ಊಟ ಗೀಟ ಕೊಟ್ಟರೆ ಅವರನ್ನು ಹಿಂಸೆ ಮಾಡಿದ್ದರು. ಕೊನೆಗೆ ಅವರು ಗತಿ ಇಲ್ಲದೆ ಅಲ್ಲಿ ಇಲ್ಲಿ ಬದುಕಿ ಭಿಕ್ಷುಕರಾಗಿ ಕೊನೆಗೆ ಅವರ ಹಾಗೆ ಬಾಣ ಬಿಟ್ಟರು. ಮತ್ತೆ ಅವರು ಜೈಲಿನಿಂದ ಬರುವ ಹೊತ್ತಿಗೆ ಅವರು ಪತ್ನಿಯೇ ಇಲ್ಲ. ಅಂಥದ್ದು ಎಷ್ಟೋ ಜನರಿಗಾಯಿತು. ಆವಾಗ ಇವಾದರೆ ಸ್ತ್ರೀವಾದಿಗಳು ಹೇಳ್ತಾರ, ಇದೆಲ್ಲ ಸ್ತ್ರೀಕ್ ಅನ್ಯಾಯವಾಯಿತು, ಸ್ತ್ರೀ ಹಕ್ಕುಗಳು ಬೇಕು ನಮಗೆ, ಸ್ತ್ರೀಕ್ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಸಾಮಾನ್ಯ ಧರ್ಮ ಎಂದು ಹೇಳಲಿಲ್ಲಪ್ಪ, ಇದು ಲೋಕೋಪಕಾರಕ್ಕೋಸ್ಕರ ಮಾಡುತ್ತಿರುವ ವಿಶೇಷ ಧರ್ಮ, ವಿಶೇಷ ತ್ಯಾಗ. ರಾಮಚಂದ್ರ ಅದೇ ಮಾಡಿದ, ಈ ತಪ್ಪು ಕಂಡು ಬರ್ತಾಯಿ. ಈ ಸ್ತ್ರೀವಾದಿಗಳಿಗೆ, ಆಧುನಿಕರಿಗೆಲ್ಲ ರಾಮಚಂದ್ರನಂಥ ಕೆಟ್ಟ ಮನುಷ್ಯನೇ ಇಲ್ಲ ಇವರಿಗೆ, ಅಲ್ಲವೇ? ರಾವಣನಂಥ ಮಹನೀಯರಿಲ್ಲ ಇವರಿಗೆ. ಏಕೆ? ಎಲ್ಲರನ್ನು ಕಿಡ್ನ್ಯಾಪ್ ಮಾಡಿದ, ಬಲಾತ್ಕಾರ ಮಾಡುವುದರಿಂದ ರಾವಣನಂಥ ಮಹಾತ್ಮ. ಇವರಿಗೆ ಕಿಡ್ನ್ಯಾಪ್ ಮಾಡುವರು, ಬಲಾತ್ಕಾರ ಮಾಡುವ ರಾವಣನೇ ಇವರಿಗೆ ಇಷ್ಟವಾಗಿದ್ದಾನೆ. ಯಾರಿಗೆ? ಈ ಆಧುನಿಕ ಸ್ತ್ರೀವಾದಿಗಳಿಗೆ, ಆಧುನಿಕ ಪುರುಷರಿಗೆ. ರಾಮಚಂದ್ರನ ತ್ಯಾಗ ದೊಡ್ಡದಾಗಿ ಕಂಡು ಬರ್ತಾ ಇಲ್ಲ. ಈಗ ನೋಡಿ, ಇವರ ಆದರ್ಶ ನೋಡಿ, ಈಗ ಮಾತಾಡ್ತಾ ಇದ್ದಾರೆ ಈಗಿನ ಜನರು. ಈಗಿನ ಜನರದೇ ಹೇಗಿದೆ ಅಂದರೆ, ಮೂರ್ಖರ ಅಳತೆ ಇಟ್ಟುಕೊಂಡು ದೊಡ್ಡವರನ್ನು ಅಳತೆ ಮಾಡಿ ಇವರೆಲ್ಲರೂ ಕೆಟ್ಟವರು ಎಂದು ಹೇಳುವರು. ಮೂರ್ಖರ ಸ್ವಾರ್ಥಪರ ಗುಂಡಗಳ ಅಳತೆ ಇಟ್ಟುಕೊಂಡು ಏನಪ್ಪ? ವಿವೇಕಾನಂದ ಒಂದು ಸಲ ಇಂಗ್ಲೆಂಡ್ನಲ್ಲಿ ಪ್ರವಚನ ಮಾಡುತ್ತಾ ಇರುವಾಗ ಹಿಂದೂ ಧರ್ಮ ಇಂಥ ಶ್ರೇಷ್ಠ ಇಂಥ ಶ್ರೇಷ್ಠ ಎಂದು ಪ್ರವಚನ ಮಾಡುತ್ತಿದ್ದರು. ಆ ಪ್ರವಚನ ಕೇಳಿ 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 ಒಂದು ತುಂಬ ಹಿಂದೂ ಧರ್ಮ ಪ್ರಶಂಸೆ ಮಾಡಿದಾಗ ಒಂದು ಲೇಡಿ ಆ ಶ್ರೋತೃಗಳಲ್ಲಿಂದ, ಆಡಿಯನ್ಸ್ನಿಂದ ಎದ್ದು ನಿಂತುಕೊಂಡು ಅವಳಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ನೀವು ಹಿಂದೂ 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 ಇಷ್ಟು ಪ್ರಶಂಸೆ ಮಾಡಿದ್ದರೆ ಅವಳಿಗೆ ತಡ್ಕೊಳ್ಳೋಕ್ಕಾಗದೆ ಸಿಟ್ಟು ಬಂತು. ಏನು ಹೇಳಿದರೆ ಅಂದರೆ, ನಿಂತುಕೊಂಡು ನೀವು ಹಿಂದೂ ಹಿಂದೂ ಇಷ್ಟು ಪ್ರಶಂಸೆ ಮಾಡ್ತೀವಿ, ನೀವು ಹಿಂದೂ ಧರ್ಮ ಏನು ಮಾಡಿತು? ಒಂದು ದೇಶವನ್ನು ಗೆದ್ದುಕೊಂಡಿಲ್ಲ, ಒಂದು ದೇಶ ಮೇಲೆ ದಾಳಿ ಮಾಡಲಿಲ್ಲ, ಒಂದು ದೇಶವನ್ನು ಸೋಲಿಸಲಿಲ್ಲ, ನಾಶ ಮಾಡಲಿಲ್ಲ, ನೀವು ಏನು ಹಿಂದೂ ಧರ್ಮ ಮಾಡಿತು? ನೋಡಿ, ಅದೇ ಅಳತೆ ನಮ್ಮ ಸ್ತ್ರೀವಾದಿಗಳಿಗೆ, ನಮ್ಮ ಪುರುಷ ಭಾರತೀಯರಿಗೆ, ಆಧುನಿಕ ವಿದ್ಯಾವಂತರಿಗೆ, ಇಂಗ್ಲೀಷ್ ಮೀಡಿಯಂ ವಿದ್ಯಾವಂತರಿಗೆ ಅನಿಸುತ್ತಾ ಇದೆ. ಏನು? ಒಬ್ಬರನ್ನು ಸಾಯಿಸಲಿಲ್ಲ, ಒಬ್ಬರನ್ನು ರೇಪ್ ಮಾಡಲಿಲ್ಲ. ರಾವಣ ಎಷ್ಟು ಜನರನ್ನು ರೇಪ್ ಮಾಡಿದ, ಎಷ್ಟು ಜನರನ್ನು ಕಿಡ್ನ್ಯಾಪ್ ಮಾಡಿದ? ರಾಮಚಂದ್ರ ಒಬ್ಬನನ್ನು ಕಿಡ್ನ್ಯಾಪ್ ಮಾಡಿದನ, ಒಬ್ಬನನ್ನು ರೇಪ್ ಮಾಡಿದನ? ಏನು ಗ್ರೇಟ್ ರಾಮ? ರಾವಣನ ಆಗಿರಬೇಕು ಗ್ರೇಟ್ ಅಂದರೆ. ಅದೇ ಹೇಳಿದ್ದಾಳೆ ಅವರ ಲೇಡಿ. ನೀವು ಏನು ಮಾಡಿದ್ರು? ಒಂದು ದೇಶವನ್ನು ಗೆದ್ದಲಿಲ್ಲ, ಒಂದು ದೇಶವನ್ನು ನಾಶ ಮಾಡಲಿಲ್ಲ, ಒಂದು ದೇಶವನ್ನು ಗುಲಾಮಿ ಮಾಡಲಿಲ್ಲ. ನಿಮ್ಮ ಪಾಡಿಗೆ ನೀವಿದ್ದರು ಹಿಂದೂ ಜನರು, ಮತ್ತೆ ಹಿಂದೂ ಧರ್ಮ ಗ್ರೇಟ್, ಹಿಂದೂ ಧರ್ಮ ಗ್ರೇಟ್ ಅಂದರೆ ಏನು ಮಾಡಿದ್ದೀರಿ ನೀವು ಗ್ರೇಟ್? ನಮ್ಮ ಕ್ರಿಸ್ತು ನೋಡು, ಎಷ್ಟು ದೇಶಗಳನ್ನು ಸೋಲಿಸಿದ್ದೇವೆ, ಎಷ್ಟು ಜನರನ್ನು ಹಿಂಸಿಸಿ ಭಯಂಕರವಾಗಿ ನಾಶ ಮಾಡಿ ಸಾಯಿಸಿ ಗುಲಾಮಿಗಳನ್ನು ಮಾಡಿಬಿಟ್ಟಿದ್ದೀವಿ. ಉದಾಹರಣೆ, ನಿಮ್ಮ ಭಾರತ ದೇಶವನ್ನು ಎಷ್ಟು ಗುಲಾಮಿ ಮಾಡಿದ್ದೀವಿ ನೋಡಿ, ನಾವು ಎಷ್ಟು ಗ್ರೇಟ್, ಎಷ್ಟು ಜನರನ್ನು ಕಳ್ಳತನ ಮಾಡಿದ್ದೇವೆ, ಎಷ್ಟು ಜನರನ್ನು ದೋಚಿಕೊಂಡಿದ್ದೇವೆ, ನಾವು ಎಷ್ಟು ಗ್ರೇಟ್. ನೀವು ಏನು ಮಾಡಿದ್ದೀಯಪ್ಪ? ಚೆನ್ನಾಗಿದೆ, ಇದು ಅಳತೆ. ಆ ಗುಂಡಾ ಲೇಡಿ ಇದ್ದಾರೆ ನೋಡಿ, ಆ ಇಂಗ್ಲೆಂಡ್ನಲ್ಲಿ ವಿವೇಕಾನಂದಕ್ಕೂ, ವಿವೇಕಾನಂದನ ಎದುರಾಗಿ ಪಬ್ಲಿಕ್ನಲ್ಲಿ ನಿಂತುಕೊಂಡು ಮಾತಾಡುವುದಕ್ಕೆ ಅವಳಿಗೆ ಎಷ್ಟು ಧೈರ್ಯ, ಎಷ್ಟು ಧೈರ್ಯ ಬೇಕನ್ನು ಯೋಚನೆ ಮಾಡಿದ್ದೀರಾ? ಇದು ಸುದ್ದಿ ಬರೆಯಬೇಕಿತ್ತು ಆಲ್ ಓವರ್ ಇಂಡಿಯಾ. ಎಷ್ಟು ಧೈರ್ಯ ಬೇಕು? ನಿಂತಿರುವುದಕ್ಕೆ ಧೈರ್ಯ ಹೇಳ್ತಾ ಇಲ್ಲ, ಮಾತಾಡುವುದಕ್ಕೆ ಅಲ್ಲ ತಪ್ಪಿಲ್ಲ, ಮಾತಾಡಿದ ಮಾತು ನೋಡಿ ಎಷ್ಟು ಧೈರ್ಯ ಇದೆ ನೋಡಿ. ಅಷ್ಟು ಹೇಳಿದ್ದರೆ ಅಲ್ಲಿ ಮಿಕ್ಕ ಶ್ರೋತೃಗಳು ಕೂತಿರುವವರು ಅವಳನ್ನೇ ಬಯ್ಯಬಹುದಿತ್ತು. ಏನದ ಬುದ್ಧಿಯಾ ನಿನಗೂ? ಇನ್ನೊಂದು ದೇಶವನ್ನು ದೋಚಿಕೊಳ್ಳುವುದು, ಅವರನ್ನು ದಾಳಿ ಮಾಡುವುದು, ಅವರನ್ನು ಸೋಲಿಸುವುದು, ಗುಲಾಮಿ ಮಾಡುವುದು, ಇದೇನು ನಮ್ಮ ಕ್ರೈಸ್ತು ಧರ್ಮಕ್ಕೆ ಪ್ರಶಂಸನೀಯ ದೊಡ್ಡ ಕಾರ್ಯವಾದ? ಅದು ಘನಕಾರ್ಯವಾದ, ನಾವು ಗರ್ವಿಸುವಂಥ ಕಾರ್ಯವಾದ ಏನು? ಎಲ್ಲರೆದುರಾಗಿ ನಮ್ಮ ಕ್ರಿಸ್ತು ಮತಕ್ಕೆ ಅಪಮಾನ ಮಾಡ್ತಾ ಇದ್ದೀವೆಂದು ಯಾರೂ ಹೇಳಲಿಲ್ಲ. ಆ ಲೇಡಿ ನಿಂತುಕೊಂಡು ನಮ್ಮ ಕ್ರಿಸ್ತದಿದ್ದೆ, ನಮ್ಮ ಕ್ರಿಸ್ತು ಮತ ನೋಡು ಎಷ್ಟು ಜನರನ್ನು ಗೆದ್ದುಕೊಂಡಿತು, ಎಷ್ಟು ಜನರನ್ನು ಮೋಸ ಮಾಡಿತು, ಭಾರತ ದೇಶವನ್ನೇ ಉದಾಹರಣೆ ನೋಡು, ಎಷ್ಟು ಗುಲಾಮಿ ಮಾಡಿದ್ದೇವೆ, ನಮ್ಮ ಕ್ರಿಸ್ತು ಧರ್ಮ ಎಷ್ಟು ಗ್ರೇಟ್ ನೋಡು ಎಂದು
ನಿಮ್ಮ ಗುಂಡಾ ಕೆಲಸ ಮಾಡಿ ಅದನ್ನು ಗ್ರೇಟ್ ಎಂದು ನೀವು ಪ್ರಶಂಸೆ ಮಾಡುತ್ತಾ ಇದ್ದರೆ ಅದು ನಮಗೆ ಅಪಮಾನ ಮಾಡ್ತಾ ಇದ್ದೀವಿ, ಅದು ಅಳತೆ ಅಲ್ಲ, ಪ್ರಶಂಸನೀಯ ಅಳತೆ ಅಲ್ಲ ಎಂದು ಒಬ್ಬರು ಎದ್ದು ಹೇಳಿದ್ದಾರೆ. ಉಲ್ಟ ಆ ಲೇಡಿಗೆ ವಿವೇಕಾನಂದನೇ ಹೇಳಬೇಕಾಯಿತು, ಎಲ್ಲರೂ ಸುಮ್ಮನೆ ನೋಡ್ತಾ ಇದ್ದಾರೆ, ಒಬ್ಬನು ಎದ್ದು ಹೇಳಲಿಲ್ಲ. ನಂತರ ಆದರೂ ಪುಸ್ತಕ ಬರೆದಿದ್ದರೆ ವಿವೇಕಾನಂದ ಹೇಳಿದ್ದರು ಅದು ಆ ಕಾರಣದಿಂದಲೇ. ಆದ್ದರಿಂದಲೇ ನಮ್ಮದು ಮತ ನಿಮ್ಮದು ಮತ ಅಲ್ಲ, ಗುಂಡಾ ಸಿದ್ಧಾಂತ ನಿಮ್ಮದು ಎಂದು ಹೇಳಿದರು. ನಿಮ್ಮದು ಮತ ಅಲ್ಲ, ನಿಮ್ಮದು ಧರ್ಮ ಅಲ್ಲ, ನಿಮ್ಮದು ಗುಂಡಾ ಸಿದ್ಧಾಂತ, ಮಾಫಿಯಾ ಗ್ಯಾಂಗ್ಗಳ ಸಿದ್ಧಾಂತ. ನಮ್ಮದೇ ಧರ್ಮ, ಇನ್ನೊಬ್ಬರನ್ನು ದೋಚಿಕೊಳ್ಳಲ್ಲ, ಹಿಂಸಿಸಲ್ಲ, ಅದಕ್ಕೋಸ್ಕರನೇ ನಮ್ಮದು ಧರ್ಮ, ನಿಮ್ಮದು ಗುಂಡಾಗಳ ಮಾಫಿಯಾ ಗ್ಯಾಂಗ್ ಎಂದು ಹೇಳಿದರು. ಇದು ನಂತರ ಬರೆಯಬಹುದಿತ್ತು ಪುಸ್ತಕದಲ್ಲಿ, ಎಲ್ಲ ಕಡೆ ಬರೆದು ಎಲ್ಲ ನಮ್ಮ ಶಾಲೆಗಳಿಗೆ ಹಿಂದೂ ಮಕ್ಕಳಿಗೆ ಎಲ್ಲರಿಗೂ ಹೇಳ್ಕೊಡ್ಬೇಕಿತ್ತು. ನೋಡು, ಅವರಾದರೂ ಜನರ ಆಕ್ಷೇಪ ಮಾಡಿದ್ದಾರೆ, ಎಲ್ಲರೂ ಸುಮ್ಮನೆ ಕೇಳಿದ್ದಾರೆ. ನಮ್ಮ ಜನರಲ್ಲಿ ನಮ್ಮ ಹಿಂದೂ ಧರ್ಮ ಇಷ್ಟ ಇಷ್ಟು ಜನರನ್ನು ದೋಚಿಕೊಂಡಿದ್ದೇವೆ ಎಂದು ಯಾರಾದರೂ ನಾನು ರಾಮಾಯಣ ಹೇಳ್ತಾ ಇದ್ದೀನಿ, ನೋಡು ರಾಮಚಂದ್ರ ಎಷ್ಟು ತ್ಯಾಗ ಮಾಡಿದ, ರಾವಣ ಇಷ್ಟು ಅಂದರೆ, ಯಾರೋ ಒಬ್ಬರು ನಮ್ಮ ಶ್ರೋತೃಗಳಲ್ಲಿ ಎದ್ದು ರಾವಣ ಇಷ್ಟು ಜನರನ್ನು ರೇಪ್ ಮಾಡಿದ, ಇಷ್ಟು ಜನರನ್ನು ಕಿಡ್ನ್ಯಾಪ್ ಮಾಡಿದ, ಇಷ್ಟು ಜನರನ್ನು ಸಾಯಿಸಿ ಅವರ ಪತ್ನಿಗಳನ್ನು ಮಕ್ಕಳನ್ನು ತಂಗಿಯನ್ನು ಅಥವಾ ಅವರ ಮಗಳನ್ನು ಕಿಡ್ನ್ಯಾಪ್ ಮಾಡಿ ಬಂದ, ರಾವಣನು ಮಾಡಿದ್ದು ನಿಮ್ಮ ರಾಮ ಏನು ಮಾಡಿದ, ನೀವು ರಾಮ ಪ್ರಶಂಸೆ ಮಾಡ್ತಾ ಇದ್ದೀರಿ, ನಿಮ್ಮ ರಾಮ ಏನು ಮಾಡಿದ, ಒಂದು ಪ್ರಶಂಸನೀಯ ಕೆಲಸ ಮಾಡಲಿಲ್ಲ, ಏನು ಪರಾಕ್ರಮ ರಾಮನದು, ಇಷ್ಟೇಕೆ ಪ್ರಶಂಸ ಎಂದು ಯಾರಾದರೂ ಆಕ್ಷೇಪ ಮಾಡಿದ್ದರೆ ಮಿಕ್ಕ ಜನರು ನೀವೆಲ್ಲರೂ ಏನು ಹೇಳ್ತೀರಿ? ಅವರನ್ನು ತಕ್ಷಣವೇ ಅಲ್ಲೇ ಬೈಯಲ್ಲವ? ಮರೆ ಅಲ್ಲಿ ಮಾಡಿದ್ದಾರೆ ವಿವೇಕಾನಂದಕ್ಕೆ ಇಂಗ್ಲೆಂಡಿನಲ್ಲಿ, ಈ ಸುಮ್ಮನಿದ್ದರೆ ಏನರ್ಥ ಆಯ್ತು? ಈಗ ಮರಿಗೆ ನಾವೇನು ಹೇಳಬೇಕು ಅವರಿಗೆ? ಇದೆಲ್ಲ ಬರೆದು ತೋರಿಸಬಾರದ ನಮಗೆ? ನಾನು ಹೇಳಿದ್ದರೆ ಎಲ್ಲರನ್ನೂ ವಿಮರ್ಶೆ ಮಾಡ್ತಾರೆ ಕಟುವಾಗಿ ಹೇಳ್ತಾರೆ. ಮರಿ ನೋಡು, ಇದೆಲ್ಲ ಏನು ನೋಡು ಮಾಡುತ್ತಿದ್ದೆ? ಒಂದು ಉತ್ತಮ ಧರ್ಮ ಕೆಟ್ಟದಾಯಿತು, ಗುಂಡಾಧರ್ಮ ಮನೆ ಈ ಕಾಲದ ಜನರಿಗೆ ಗುಂಡಾಧರ್ಮ ಅಳತೆ ಆಯಿತು, ತ್ಯಾಗಶೀಲ ಕೆಟ್ಟದಾಯಿತು. ಅದಕ್ಕೋಸ್ಕರ ತ್ಯಾಗ ಮಾಡಿರುವರ ಪಾಂಡವರು ಕೆಟ್ಟವರು, ರಾಮಚಂದ್ರ ಕೆಟ್ಟವರು, ರಾವಣ ದೊಡ್ಡ, ಹಾಗೂ ಆ ಕ್ರಿಸ್ತು ಮತವನ್ನು ಪ್ರಶಂಸೆ ಮಾಡುವ ದಟ್ ಲೇಡಿ ದೊಡ್ಡ ಲೇಡಿ ಅಲ್ಲವೇ ಇಂಗ್ಲೆಂಡಿನಲ್ಲಿ. ಇದೇ ಅಳತೆ ನಮ್ಮ ಜನರು ಇಟ್ಕೊಂಡರು, ಇದೇ ಅಳತೆ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಆಹಾ, ನಾವೆಷ್ಟು ದೊಡ್ಡವರು, ಅದಕ್ಕೋಸ್ಕರ ರಾಮನೆಲ್ಲ ಕೆಟ್ಟನಾಗಿ ಕಂಡು ಬರ್ತಾ ಇದ್ದ ಆಧುನಿಕರಿಗೆ. ಆಧುನಿಕರ ಯಾವ ಧೈರ್ಯದಿಂದ ರಾಮಚಂದ್ರನನ್ನು ಬೈಯುತ್ತಾ ಇದ್ದಾರೆ, ರಾವಣನನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ? ಅಳತೆ ಏನಲ್ಲಿ, ಇದೇ ಅಳತೆ ಆ ಇಂಗ್ಲೆಂಡಿನಲ್ಲಿ ಹೇಳಿರುವ ಲೇಡಿ ಅಳತೆ. ಅಳತೆಯನ್ನು ಮತ್ತೆ ಬರೆದು ಭಾರತದಲ್ಲರಿಗೆ ತೋರಿಸಬೇಕು. ನೋಡು, ಕ್ರಿಸ್ತು ಜನರ ಅಳತೆ ನೋಡು, ಕ್ರಿಸ್ತು ಜನರ ಧರ್ಮ ನೋಡು, ಕ್ರಿಸ್ತು ಮತದ ಬುದ್ಧಿ ನೋಡು, ಅವರ ಸಂಸ್ಕಾರ ನೋಡು, ಅವರ ಅಳತೆ ನೋಡು. ಆ ಲೇಡಿ ಹೇಳಿದ್ದಕ್ಕೆ ಮಿಕ್ಕ ಜನರು ಆಕ್ಷೇಪ ಮಾಡಲಿಲ್ಲ, ಅಂದರೆ ಎಲ್ಲರೂ ಒಪ್ಕೊಂಡ್ರು ಅವರೆಲ್ಲರ ಅದೇ ಇಷ್ಟ ಎಂದರ್ಥ. ಮತ್ತು ನಮ್ಮ ಜನರಿಗೆ ಹೇಳಬಹುದಿತ್ತೆ? ಯಾರು ಏನು ಹೇಳಲಿಲ್ಲ. ಅಂದರೆ ನಮ್ಮ ದೊಡ್ಡತನ ಒಂದು ಲೆಕ್ಕನೇ ಇಲ್ಲ, ಅವರು ಮಾಡಿರುವ ಗುಂಡಾತನನೇ ದೊಡ್ಡದಾಗಿಬಿಟ್ಟಿದೆ ಅಲ್ಲ. ನಮ್ಮ ಜನರಿಗೂ ಅದೇ, ಈಗಲೂ ಅದೇ ಇದೆ, ಈಗಲೂ ಹಾಗೆ ಇಟ್ಟುಬಿಟ್ಟು. ಹಾಂ, ಅದೇ ಹೇಳ್ತಾ ಇದ್ದಾರೆ ಈಗಲೂ. ಈಗ ನಾನು ಹೇಳಬಹುದಾ? ಹೇಳಿದರೆ ಎಲ್ಲರೂ ಬೇಜಾರು ಮಾಡ್ಕೊಳ್ತಾರೆ, ಹೇಳಬಾರದು ಎಂದೇ ಹೇಳ್ತಾ ಇದ್ದಾರೆ. ವಿವೇಕಾನಂದ ಅದೇ, ನೀವೇನು ಹೇಳ್ತಾರೆ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ಗೆ ಕನ್ನಡದಲ್ಲಿ ವಿಶ್ವ ಮತ ಹೇಳ್ತಾರೆ, ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಶಿಕಾಗೋನಲ್ಲಿ ವಿವೇಕಾನಂದ ಹೋಗಿ ಮಾತಾಡಿದ್ದು ಎಲ್ಲಿ? ಅದು ಹಾಂ, ಸರ್ವಧರ್ಮ ಸಮ್ಮೇಳನ. ಓಕೆ, ಹಾಂ, ಸರ್ವಧರ್ಮ ಸಮ್ಮೇಳನ ನಿಮ್ಮ ಕನ್ನಡ ಭಾಷೆಯಲ್ಲಿ. ಹೌದು, ಹಾಂ, ವಿಶ್ವ ಮತ ಮಹಾಸಭಾ ಎಂದು ತೆಲುಗಿನಲ್ಲಿ ಹೇಳ್ತಾರೆ. ಆ ಪದ ಹೇಳಿದ್ರೆ ನಿಮ್ಗೆ ಅರ್ಥವಾಗ್ತದ ಅಲ್ಲ? ಸರ್ವಧರ್ಮ ಸಮ್ಮೇಳನ. ಓಕೆ, ಸರ್ವಧರ್ಮ ಸಮ್ಮೇಳನ ಅಲ್ಲಿ ಹೋಗಿ ನಮ್ಮ ಜನರು ಈಗಲೂ ವಿವೇಕಾನಂದ ಹೆಸರಿನಿಂದ ಶಿಕಾಗೋನಲ್ಲಿ ವಿವೇಕಾನಂದ ಹೀಗೆ ಹೇಳಿದ್ದಾರೆ ಹೀಗೆ ಹೇಳಿದ್ದಾರೆ ಈಗಲೂ ಹಬ್ಬ ಮಾಡಿಕೊಳ್ತಾ ಇದ್ದಾರೆ ಇಡೀ ಭಾರತ ದೇಶದಲ್ಲಿ ವಿವೇಕಾನಂದ ಅನುಯಾಯಿಗಳು. ಏನು ಹಬ್ಬ? ಶಿಕಾಗೋ ಸರ್ವಮತ ಸಮ್ಮೇಳನದಲ್ಲಿ ವಿವೇಕಾನಂದ ಹೋಗಿ ಅಲ್ಲಿ ವಿಜೃಂಭಿಸಿ ಯಶಸ್ವಿಯಾಗಿದ್ದಾರೆ ಅದು ನಮಗೆ ವಿವೇಕಾನಂದ ದೊಡ್ಡ ಉಪಕಾರ ಮಾಡಿದ್ದಾರೆ, ಒಪ್ಕೊಳ್ತೀವಿ. ಆದರೆ ಅಲ್ಲಿ ಹೋಗಿ ಹೇಳಿದ್ದ ವಿಷಯವೇನು? ಹಿಂದೂ ಧರ್ಮಕ್ಕೆ ಪ್ರತಿನಿಧಿಯಾಗಿ ಹಿಂದೂ ಧರ್ಮ ವೈಶಿಷ್ಟ್ಯವನ್ನು ಹೇಳಿ ಬಂದರ? ಹಿಂದೂ ಧರ್ಮ ವೈಶಿಷ್ಟ್ಯವನ್ನು ಹೇಳಿದ್ದಾರೆ ಎಂದು ಹೇಳಲ್ಲ ಇವರು. ಅದು ಗರ್ವಿಸಲ್ಲ, ಎಲ್ಲ ಮತಗಳು ಸಮಾನ, ನಾವು ಎಲ್ಲ ಮತಗಳು ಅಂದರೆ ಹಿಂದೂ ಧರ್ಮದ ವೈಶಿಷ್ಟ್ಯವೇನಿಲ್ಲ, ಎಲ್ಲ ಮತಗಳನ್ನು ನಾವು ನಮ್ಮ ಮತಗಳಾಗಿ ಒಪ್ಕೊಳ್ತೀವಿ, ಅದರಲ್ಲಿ ಹಿಂದೂ ಧರ್ಮ ವೈಶಿಷ್ಟ್ಯವಿಲ್ಲ ಎಂದು ಹೇಳಿದ್ದರಂತೆ ಇವರು ಹೀಗೆ ಅರ್ಥ ಮಾಡ್ತಾ ಇದೆ. ಈ ವಿಷಯವನ್ನು ಗರ್ವಿಸ್ತಾ ಇದ್ದಾರೆ, ಇದನ್ನೇ ಹಬ್ಬ ಮಾಡಿಕೊಳ್ತಾ ಇದ್ದಾರೆ. ಏನಪ್ಪ,
ಇದೇ ಹಬ್ಬ ಮಾಡ್ಕೊಳ್ಳತಕ್ಕದ್ದು, ಇದೇ ಗರ್ವಿಸತಕ್ಕದ್ದು. ಈಗಲೂ ನೋಡಿ ಎಲ್ಲ ಗಂಗಾನು ಮಾಡ್ತಾ ಇದೆ. ವಿವೇಕಾನಂದ ಸರ್ವಮತ ಸಮ್ಮೇಳನದಲ್ಲಿ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಎಂದು ಹೇಳಿದ್ದರಂತೆ. ಹೇಳುವುದರಿಂದ ಏನಾಯಿತು? ಎಲ್ಲರೂ ಸಂತೋಷ ಪಟ್ಕೊಂಡರು. ಆಹಾ ಆಹಾ, ಅವರೇನು ಹೇಳಿದ್ದರಂದರೆ ಎಲ್ಲ ಮತಗಳು ಸಮಾನ, ನಾವು ಎಲ್ಲ ಮತಗಳನ್ನು ಸಮಾನ ಸತ್ಯ, ಯಾವ ಮತವನ್ನು ಸೇರಿಕೊಂಡರೂ ಅದೇ ಪರಮಾತ್ಮ ಪ್ರಾಪ್ತಿ ಆಗ್ತದೆ ಎಂದು ನಾವು ನಂಬುತ್ತೇವೆ ಎಂದರೆ, ದೆನ್ ಅವರು ಹಿಂದೂ ಮತಕ್ಕೆ ಪ್ರತಿನಿಧಿಯಾಗಿ ಹೇಳಿದ್ದರ ಎಲ್ಲ ಮತಗಳಿಗೂ ಪ್ರತಿನಿಧಿಯಾಗಿ ಹೋದರ? ವಿವೇಕಾನಂದ ಹಿಂದೂ ಧರ್ಮಕ್ಕೆ ತಾನೇ ಹೇಳಿಕೊಂಡ, ನಾನು ಹಿಂದೂ ಮತಕ್ಕೆ ಪ್ರತಿನಿಧಿಯಾಗಿ ಹೋದೆ, ಹಿಂದೂ ಮತಕ್ಕೆ ಪ್ರತಿನಿಧಿಯಾಗಿ ಹೋದೆ ಅಂದ ಅದೇ ಹೇಳಿದ್ದರ? ಅಥವಾ ಎಲ್ಲ ಮತಗಳ ಪ್ರತಿನಿಧಿಯಾದರೆ ಈ ಹಬ್ಬ ಯಾರು ಮಾಡಿಕೊಳ್ಳಬೇಕಿತ್ತು? ಕ್ರಿಸ್ತು ಮುಸ್ಲಿಮರವರೆಲ್ಲರೂ ಹಬ್ಬ ಮಾಡಿಕೊಳ್ಳಬೇಕು. ವಿವೇಕಾನಂದ ಎಲ್ಲರ ಮತಕ್ಕೆ ಪ್ರತಿನಿಧಿಯಾದ, ಅದರಿಂದ ಎಲ್ಲ ಮತಗಳಿಗೆ ಪ್ರಶಂಸ ಆಯಿತು. ಅದರಿಂದ ಈ ಹಬ್ಬವನ್ನು ಎಲ್ಲರೂ ಮಾಡಿಕೊಳ್ಳಬಹುದು. ಎಲ್ಲರೂ ಯಾರು ಮಾಡ್ಕೊಳ್ತಾರೆ? ಹಿಂದೂಗಳೇ ಏಕೆ ಮಾಡುವುದಪ್ಪ? ಅವರು ಎಲ್ಲರನ್ನು ಪ್ರಶಂಸೆ ಮಾಡಿದರೆ ಎಲ್ಲರೂ ಮಾಡು, ಎಲ್ಲರೂ ಏನು ಮಾಡ್ತಾ ಇಲ್ಲ, ಮರಿ ಎಲ್ಲರೂ ಮಾಡಿದ್ರೆ ನಾವು ಹೇಗೆ ಮಾಡೋದು? ಹಬ್ಬ ಮಾಡಿಕೊಳ್ಳುವುದು ಇಂಗ್ಲೆಂಡ್ನಲ್ಲಿ ಆ ಲೇಡಿ ಎದುರಾಗಿ ಹೇಳಿದ್ದಾರೆ ನೋಡಿ, ನಮ್ಮ ಹಿಂದೂ ಧರ್ಮ ವೈಶಿಷ್ಟ್ಯ. ಅವರು ಹೇಳಿದ್ದಾರೆ, ನಿಮ್ಮ ಹಿಂದೂ ಧರ್ಮ ಏನು ವೈಶಿಷ್ಟ್ಯ? ನಾವಿಷ್ಟು ಮಾಡಿದ್ದೇವೆ ಅಂದರೆ ನಿಮ್ಮದು ಮತ ಅಲ್ಲ, ನಿಮ್ಮದು ರಾಜಕೀಯ, ನಿಮ್ಮದು ಗುಂಡ ಸಿದ್ಧಾಂತ, ನಮ್ಮದೇ ಧರ್ಮ. ಧರ್ಮ ಅಂದರೆ ನ್ಯಾಯವಾಗಿರುತ್ತದೆ, ಯಾರಿಗೆ ಅನ್ಯಾಯ ಮಾಡಲ್ಲ, ಮೋಸ ಮಾಡಲ್ಲ, ಸದ್ಗುಣಗಳನ್ನು ಆಚರಿಸುತ್ತದೆ. ಅದರಿಂದ ನಮ್ಮದು ಹಿಂದೂ ಧರ್ಮ ಎಂದು ಇಂಗ್ಲೆಂಡ್ನಲ್ಲಿ ಆ ಎದುರಾಗಿ ಆ ಲೇಡಿ ಬಾಯಿ ಮುಚ್ಚಿಸಿದ್ದರೆ ಅದು ಹಬ್ಬ ಮಾಡತಕ್ಕದ್ದು, ಅದು ಹಬ್ಬ ಮಾಡಿಕೊಳ್ಬೇಕು. ಆ ಹಬ್ಬ ಮಾಡ್ತೀವ, ಎಲ್ಲ ಮತಗಳು ಸಮಾನ ಎಂದು ಹೇಳುವುದು ಹಬ್ಬ ಮಾಡ್ತೀರ? ಹಿಂದೂ ಜನರು ಯಾವುದು ಹಬ್ಬ ಮಾಡಿಕೊಳ್ಳಬೇಕು? ನಾನು ಮೊದಲೇ ಹೇಳಿದ್ದೀನಿ, ನನ್ನ ಮಾತು ತುಂಬ ಕಟುವಾಗಿರುತ್ತದೆ, ನನಗೆ ಅನಿಸಿಕೆ ಹೇಳ್ತಾ ಇದ್ದೀನಿ, ನಿಮ್ಗೆ ಇಷ್ಟವಿಲ್ಲದಿದ್ದರೆ ಬಿಡಿ. ಈಗ ಇವರು ರೆಕಾರ್ಡ್ ಆಗ್ತಾ ಇದೆ, ಎಲ್ಲರೂ ಕೇಳಿ ಬೇಜಾರು ಮಾಡ್ಕೊಳ್ತಾರೆ. ನಾನು ವಿವೇಕಾನಂದ ಮಾತು ಮಾತುಗೆ ವಿವೇಕಾನಂದ ಹೆಸರೆತ್ತಿ ಹೇಳ್ತಾ ಇದ್ದೀರಿ. ವಿವೇಕಾನಂದ ಹೆಸರು ಹೇಳುವ ಅಧಿಕಾರವಿಲ್ಲ, ಹೆಸರೆತ್ತಬೇಡ, ವಿವೇಕಾನಂದ ಮಾತೆ ಹೇಳಬೇಡ ಎಂದು ನನ್ನನ್ನು ಬೈಯುತ್ತಾ ಇದ್ದಾರೆ. ನನ್ನನ್ನು ಕಂಡೀಷನ್ ಮಾಡಿಟ್ಟರು, ವಿವೇಕಾನಂದ ಮಾತೆತ್ತಬಾರದು, ಎಲ್ಲ ವಿಮರ್ಶೆ ಏನು? ನಾನು ಮೊದಲೇ ನಿಮ್ಮ ಪರ್ಮಿಷನ್ ತಗೊಂಡೇ ಹೇಳಿದ್ದೆ. ಗಾರ್ಗಿ ಯಾಜ್ಞವಲ್ಕ್ಯ ಜನಕ ಸಭೆಯಲ್ಲಿ ಜನಕ ಎಲ್ಲರೂ ಯಾಜ್ಞವಲ್ಕ್ಯನನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಗಾರ್ಗಿ ಹೇಳ್ತಾರೆ, ನೋಡು, ನಾನು ಒಂದು ಪ್ರಶ್ನೆ ಮಾಡ್ತೀನಿ, ನಾನು ಒಂದು ಯಾಜ್ಞವಲ್ಕ್ಯನನ್ನು ಪರೀಕ್ಷೆ ಮಾಡ್ತೀನಿ, ಒಂದು ಪ್ರಶ್ನೆ ಕೇಳ್ತೀನಿ, ಈ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟರೆ ಅವರು ಬ್ರಹ್ಮಜ್ಞಾನಿ, ಅವರನ್ನು ನೀವು ಯಾರಿಂದಲೂ ಸೋಲಿಸಕ್ಕಾಗಲ್ಲ, ಯಾರಿಂದಲೂ ಅವರಿಗೆ ಸೋಲಿಸಕ್ಕಾಗಲ್ಲ, ಕೇಳಲ ಎಂದು ಹೇಳ್ತಾರೆ. ಎಲ್ಲರೂ ಹೌದು ಕೇಳಿ ಪೃಚ್ಛಗಾರ್ಗಿ ಎಂದು ಹೇಳ್ತಾರೆ. ಆಯಿತು, ಕೇಳ್ತೀನಿ ನೋಡಿ. ಕೇಳಿದ ನಂತರ ಯಾಜ್ಞವಲ್ಕ ಪ್ರತ್ಯುತ್ತರ ಕೊಡ್ತಾರೆ, ಆ ಬ್ರಹ್ಮಸ್ವರೂಪವೇನು ಹೇಳ್ಕೊಡ್ತಾರೆ. ಹೇಳಿದ ನಂತರ ಹೇಳ್ತಾ ಇದ್ದೀನಿ ನೋಡಿ, ಯಾಜ್ಞವಲ್ಕ ಎಲ್ಲ ತತ್ವ ಗೊತ್ತಿರುವವರು, ಸಾಮಾನ್ಯನಲ್ಲ, ಸಾಕ್ಷಾತ್ ಬ್ರಹ್ಮಜ್ಞಾನಿ. ಅವನನ್ನು ನೀವು ಮತ್ತೆ ಮತ್ತೆ ಪ್ರಶ್ನೆ ಮಾಡಿ ನೀವು ಸೋಲಿಸಿ ನೀವೇನು ನಿಮ್ಮನ್ನು ನೀವು ಫೂಲ್ ಮಾಡಿಕೊಳ್ಳಬೇಡಿ, ನಮಸ್ಕಾರ ಮಾಡಿ ಬಿಟ್ಟುಬಿಡಿ. ಆ ನಿಜವಾಗಿ ಮಹಾತ್ಮ ಅವರು, ನೀವೇ ಅವರ ಅಭಿಮಾನ ತೋರಿಸಿಕೊಂಡು ನೀವು ತೋರಿಸಿ ಯಾಜ್ಞವಲ್ಕ್ಯನನ್ನು ಅಪಮಾನ ಮಾಡುವಕ್ಕೆ ಪ್ರಯತ್ನ ಮಾಡಬೇಡಿ, ನೀವು ಸೋತು ಹೋಗ್ತೀರಿ, ನಮಸ್ಕಾರ ಮಾಡಿ ಬಿಟ್ಟು ಬಿಡಿ ಎಂದು ಗಾರ್ಗಿ ಬಿಟ್ಟು ಬಿಟ್ಟರು. ಇವರಿಗೂ ಹೇಳಿಬಿಟ್ಟರು, ಆದರೂ ಕೇಳಲಿಲ್ಲ ಅವರು, ಆದರೂ ಕೇಳಲಿಲ್ಲ ಅವರು. ಹಾಗೆ ನಿಮಗೆ ಮೊದಲೇ ನಾನು ಪರ್ಮಿಷನ್ ತಗೊಂಡು ನಾನು ಹೇಳಬಹುದಾ ಎಂದು, ನೀವು ಹೇಳಿ ಅಂದರೆ ಹೇಳಿದ್ದೆ ನಾನು, ಅದರಿಂದ ಬಿಡ್ತೀನಿ, ಮುಂದುವರಿಯುತ್ತೀನಿ ನಾನು, ಅಷ್ಟೇ, ಅದೊಂದೇ ಹೇಳಬೇಕು. ಅಂದರೆ ವಿವೇಕಾನಂದ ಅಲ್ಲಿ ಹೋಗಿ ಹೇಳಿದ್ದು ಹಿಂದೂ ಧರ್ಮದ ವೈಶಿಷ್ಟ್ಯ ಹೇಳುವುದಕ್ಕೆ, ಅದನ್ನು ಪ್ರಶಂಸ, ಅದು ಹಬ್ಬ ಮಾಡಿಕೊಳ್ಳಬೇಕೇ ಹೊರತು, ಎಲ್ಲ ಮತಗಳು ಸಮಾನ ಅಂದರೆ ಎಲ್ಲ ಮತಗಳನ್ನು ನಾವು ಆಧರಿಸ್ತೇವೆ, ನಾವು ಆಧರಿಸ್ತೀವಿ ಎಂದು ನೀವು ಆಧರಿಸ್ತೇವೆ ಎಂದು ನೀವು ನಿಮ್ಮದೇ ಶ್ರೇಷ್ಠ ಎಂದು ಹೇಳಿಕೊಳ್ಳಬೇಡಿ, ನಮ್ಮದು ಅಂತ ಶ್ರೇಷ್ಠವೇ ಎಂದು ಅವರ ಬಾಯಿ ಮುಚ್ಚಿಸುವುದಕ್ಕೆ ಮಾತಾಡಿದ್ದರು ವಿವೇಕಾನಂದ. ಎಲ್ಲರೂ ತಮ್ಮ ಮತವೇ ಶ್ರೇಷ್ಠ ಎಂದು ಹೇಳಿಕೊಂಡರು. ನೀವು ನಿಮ್ಮದೇ ನಿಮ್ಮದೇ ಎಂದು ಹೇಳಿಕೊಳ್ಳಬೇಡಿ, ಇನ್ನೊಬ್ಬರನ್ನು ಆಧರಿಸುವುದು ಕಲಿತುಕೊಂಡು ಎಂದು ಅವರಿಗೆ ಹೇಳಿದರು. ಆ ವೈಶಿಷ್ಟ್ಯ ನಿಮ್ಮಲ್ಲಿದೆ, ನಿಮ್ಮಲ್ಲಿಲ್ಲ ಎಂದು ಹಿಂದೂ ಮತದ ವೈಶಿಷ್ಟ್ಯ ಹೇಳುವಕ್ಕೆ ಹೋದರು. ಇದು ಹಬ್ಬ ಮಾಡಿಕೊಂಡು ಅಲ್ಲ, ಎಲ್ಲ ಮತಗಳು ಸಮಾನ, ಆದರೆ ಎಲ್ಲ ಮತಗಳು ಸಮಾನ ಅಂದರೆ ಹಿಂದೂ ಧರ್ಮದ ವೈಶಿಷ್ಟ್ಯವೇ ಇಲ್ಲ ಎಂದು ಇದು ಹೇಳುವುದಕ್ಕೆ ವಿವೇಕಾನಂದ ಹೋದರು. ಹಿಂದೂ ಧರ್ಮ ವೈಶಿಷ್ಟ್ಯವಿಲ್ಲ, ಎಲ್ಲರಲ್ಲಿದ್ದೇ ನಮ್ಮದ್ದಿದೆ ಎಂದು ಇದನ್ನು ಹೇಳುವುದಕ್ಕೆ ಅಲ್ಲಿ ಹೋದರೆಂದು ಅದನ್ನೇ ನಾವು ಹಬ್ಬ ಮಾಡಿಕೊಳ್ತೀವಿ ಎಂದು ಅರ್ಥವಿಲ್ಲದ ಮಾತು. ಹಾಗೆ ಹಬ್ಬ ಮಾಡಬಾರದು, ಆ ಹಬ್ಬಕ್ಕೆ ಅರ್ಥವಿಲ್ಲ, ನಮ್ಮ ವೈಶಿಷ್ಟ್ಯವಿಲ್ಲ ಎಂದು ಹೇಳುವುದಕ್ಕೆ ಹಬ್ಬ ಮಾಡ್ಕೊಳ್ತೀವಿ.
ಏನು ಆ ಇಂಗ್ಲೆಂಡ್ನಲ್ಲಿ ಹೇಳಿದ್ದಿದೆ, ಅದನ್ನು ಹಬ್ಬ ಮಾಡಬೇಕು, ದೊಡ್ಡ ಹಬ್ಬ ಮಾಡಬೇಕು, ಮನೆ ಮನೆಯಲ್ಲಿ ಮಾಡಬೇಕು, ಮನೆ ಮನೆಯಲ್ಲಿ, ಊರು ಊರಿನಲ್ಲಿ, ಟಿ ವಿಯಲ್ಲಿ, ಎಲ್ಲ ಪತ್ರಿಕೆಯಲ್ಲಿ, ಎಲ್ಲ ಪುಸ್ತಕಗಳಲ್ಲಿ ಇಂಗ್ಲೆಂಡ್ನಲ್ಲಿ ಆ ಲೇಡಿಗೆ ಹೇಳಿದ್ದಾರೆ ನೋಡಿ ವಿವೇಕಾನಂದ, ಅದು ಮಾಡಬೇಕು. ಅದು ಭಾರತೀಯರ ವೈಶಿಷ್ಟ್ಯ ಹೇಗಿದೆ, ಹಿಂದೂ ಧರ್ಮದ ವೈಶಿಷ್ಟ್ಯ, ಅದು ಹಬ್ಬ ಮಾಡಬೇಕು. ಅದು ಏನು ಅದು ಮಾಡಲಿಲ್ಲ, ಅದು ಈಗಲೂ ಮಾಡ್ತಾ ಇಲ್ಲ. ಅದೇನು ಸರ್ವಮತ ಸಮ್ಮೇಳನ, ಸರ್ವಮತ ಸಮ್ಮೇಳನ, ಸರ್ವಮತ ಸಮ್ಮೇಳನದಲ್ಲಿ ಹಿಂದೂಗಳಲ್ಲ, ಅವರು ವಿದೇಶಿಯರಿಗೆ ಬಾಯಿ ಮುಚ್ಚಿಸುವುದಕ್ಕೆ ಹೋದರು. ಭಾರತ ದೇಶಕ್ಕೆ ಬಂದ ನಂತರ ಅವರು ಭಾರತ ದೇಶದಲ್ಲಿ ಹೆಜ್ಜೆ ಇಟ್ಟು ಮೊದಲನೇ ದಿವಸ ಭಾರತ ದೇಶದಲ್ಲಿ ರಾಮೇಶ್ವರಕ್ಕೆ ಬಂದು ಭಾರತೀಯರಿಗೆ ಏನು ಹೇಳಿದ್ದಾರೆ, ಪ್ರಪಂಚದಲ್ಲಿ ಹಿಂದೂ ಧರ್ಮ ಅಷ್ಟು ಯಾವ ಧರ್ಮ ಇಲ್ಲ, ಹಿಂದೂ ಧರ್ಮನೇ ಶ್ರೇಷ್ಠ ಎಂದು ಹಿಂದೂಗಳಿಗೆ ಹೇಳಿದ್ದಾರೆ. ಭಾರತ ದೇಶದಲ್ಲಿ ಮತ್ತೆ ಹೆಜ್ಜೆ ಇಟ್ಟರಲ್ಲ, ಅದನ್ನು ನಾವು ಹಬ್ಬ ಮಾಡಿಕೊಳ್ಳಬೇಕು. ನಮಗೆ ಹೇಳಿದ ಉಪದೇಶವೇನು, ನಮ್ಮ ಧರ್ಮ ಶ್ರೇಷ್ಠ, ಏಕೆ ಶ್ರೇಷ್ಠ ಅದು ಎತ್ತಿ ತೋರಿಸಿದ್ದಾರೆ, ಏಕಶ್ರೇಷ್ಠ ಸಕಾರಣವಾಗಿ ಎತ್ತಿ ತೋರಿಸಿದ್ದ, ಕಾರಣವನ್ನು ಸಮೇತ ಹೇಳಿದ, ಅದನ್ನು ಹಬ್ಬ ಮಾಡಿಕೊಳ್ಳಬೇಕು. ಅದು ನಾವು ಗರ್ವಿಸಬೇಕು, ಅದು ನಾವು ಪ್ರಚಾರ ಮಾಡಿಕೊಂಡು ನಮ್ಮಲ್ಲಿ ನಾವು ಗಟ್ಟಿಯಾಗಬೇಕು. ಅಲ್ಲ, ನಮ್ಮದು ವಿಶೇಷವಿಲ್ಲ, ಪ್ರಪಂಚದಲ್ಲಿ ಎಲ್ಲದೂ ಎಲ್ಲ ಮತಗಳು ಸಮಾನ ಎಂದು ನಾವು ಹೇಳಿದರೆ ಅವರೇನು ಒಪ್ತಾ ಇಲ್ಲ, ಅವರು ಒಪ್ಪದಿಲ್ಲದಾಗ ನಾವು ಏಕೆ ಹಬ್ಬ ಮಾಡಿಕೊಂಡು, ಎಲ್ಲ ಮತಗಳು ಸಮಾನ ಅಂದರೆ ಎಲ್ಲ ಜನರು ಮಾಡಬೇಕು, ಅಂದರೆ ಅವರೆಲ್ಲರೂ ಸೇರಿಸ್ಕೊಳ್ಳಿ, ಅವರು ಬಂದು ಹಬ್ಬ ಮಾಡೋದು, ಅವ್ರೇನು ಮಾಡ್ತಾ ಇಲ್ಲ, ಅವ್ರು ಮಾಡಿದ್ದೆ ನಾವೇಕೆ ಮಾಡೋದು, ಅವ್ರು ಮಾಡಿದ್ದೆ ನಾವೇಕೆ ಮಾಡೋದು. ಅದರಿಂದ ಸರ್ವಮತ ಸಮ್ಮೇಳನದ ವಿಷಯ ಅವರು ಬಾಯಿ ಮುಚ್ಚಿಸುವುದಕ್ಕೆ ಮಾಡಿದ್ದರು. ಅವರು ಆವಾಗ ಸುಮ್ಮನೆ ಇದ್ದರು, ಸಿಟ್ಟು ಮಾಡಿಕೊಂಡ್ರೆ ತುಂಬ ಇದ್ದರು, ನಂತರ ಅವ್ರು ಮತ್ತೆ ಮಾಡ್ತಾನೆ ಇಲ್ಲ. ಅವರು ಏಕೆ ಅಲ್ಲಿ ವಿವೇಕಾನಂದ ಹೇಳಿದ್ದು ಅವ್ರ ಬಾಯಿ ಮುಚ್ಚಿಸುವುದಕ್ಕೆ, ಅವರು ಬಾಯಿ ಮುಚ್ಚಿಸುವ ಮಾತು ಹೇಳಿದ್ದಾರೆ ಎಂದು ಹೇಳಬೇಕಿತ್ತು. ಅದು ಬಿಟ್ಟು ನನಗೆ ಅನಿಸುತ್ತದೆ ಮೊದಲನೇ ದಿವಸ ವಿವೇಕಾನಂದ ಹೇಳಿದ್ದು, ನಾವು ಎಲ್ಲ ಮತಗಳನ್ನು ಆಧರಿಸ್ತೇವೆ ಎಂದು ಹೇಳಿದ್ದಾಗ ಎಲ್ಲರೂ ಚಪ್ಪಾಳೆ ಹಾಕಿದ್ದಾರೆ, ಓ ಗರ್ವದಿಂದ ಏನೋ ಮಾಡಿದ್ದಾರೆ. ಅದು ಓಕೆ, ಅದು ಅವರ ಮೊದಲನೇ ದಿವಸದ ಏನೋ ಸ್ವಲ್ಪ ಆಕರ್ಷಣೀಯವಾಗಿತ್ತು. ಎರಡನೇ ದಿವಸವೋ ಮೂರನೇ ದಿವಸವೋ ಪೇಪರ್ ಆನ್ ಹಿಂದೂಯಿಸಂ, ಹಿಂದೂ ಮತದ ಮೇಲೆ ಒಂದು ಪೇಪರ್ ಬರ್ಕೊಂಡು ಓದಿದ್ದಾರೆ. ಅದು ನಿಜವಾದ ಆ ದಿವಸ ಮಾಡತಕ್ಕದ್ದು. ಹಿಂದೂ ಧರ್ಮದ ವೈಶಿಷ್ಟ್ಯ ಒಂದು ಐದಾರು ಪೇಜ್ಗಳು, ಹತ್ತು ಪೇಜ್ಗಳಲ್ಲಿ ಹಿಂದೂ ಧರ್ಮದ ವೈಶಿಷ್ಟ್ಯ ಅದ್ಭುತವಾಗಿ ಹೇಳಿದ್ದಾರೆ. ಸಣ್ಣ ಇಷ್ಟೇ 10 ಪೇಜ್ಗಳಲ್ಲಿ ಹಿಂದೂ ಧರ್ಮದ ವೈಶಿಷ್ಟ್ಯವೆಲ್ಲ ಒಂದು ಕಡೆ ಚೆನ್ನಾಗಿ ಹೇಳಿದ್ದಾರೆ. ಅದು ಹೆಚ್ಚು ಪ್ರಚಾರ ಮಾಡಬೇಕು, ಏಕೆಂದರೆ ಅದು ಹಿಂದೂ ಧರ್ಮದ ವೈಶಿಷ್ಟ್ಯವೇನು ಎಂದು ಎಲ್ಲರಿಗೆ ಹೇಳಿದ್ದಾರೆ. ಅದು ಹೆಚ್ಚು ಪ್ರಚಾರ, ಆ ದಿವಸ ನಾವು ಹೆಚ್ಚು ಮಾಡಿಕೊಳ್ಳಬೇಕು. ಅದನ್ನು ಪ್ರಿಂಟ್ ಮಾಡಿ ಭಾಷೆಗಳಿಗೆ ಮಾಡಿ ಎಲ್ಲ ಭಾರತೀಯರಿಗೆ ಕೊಡಬೇಕು, ಎಲ್ಲ ಹಿಂದೂಗಳು ಓದಬೇಕು. ಓದುವುದೇ ಅಲ್ಲ, ಅದು ಕಂಠಸ್ಥ ಮಾಡತಕ್ಕದ್ದು. ನನಗಂದರೆ ನಾನು ಎಷ್ಟು ಸಲ ಓದಿದ್ದೀನೋ, ನಾನು ಅದಕ್ಕೆ ತುಂಬ ಇಷ್ಟವಾಯಿತು, ನನಗದು ತುಂಬ ಇಷ್ಟವಾಯಿತು. ಅದು ಓದಿದ್ದಾಗ ನಾನು ಪರವಶನಾಗಿಬಿಟ್ಟೆ, ಅದು ಮತ್ತೆ ಓದಿದ್ದೀನಿ, ಅದು ಓದಬೇಕು. ಅದು ವೈಶಿಷ್ಟ್ಯ ಹೇಳಿದ್ದಾರೆ, ಅದು ಆಗಬೇಕು. ಹಾಗೆ ರಾಮಚಂದ್ರ ಇಲ್ಲ, ಈಗ ಅದು ಬಿಡಿ. ಸೊ ಇದು ರಾಮಚಂದ್ರ ದೃಷ್ಟಾಂತವಾಗಿ ಬಂತು, ಅದು ಹೇಳಿದ್ದೀನಿ. ಆಧುನಿಕರು ಎಲ್ಲಿ ವಿಷಯ ನೋಡ್ಕೊಂಡ್ರೆ ಜನರಿಗೆ ಅಳತೆ ತಪ್ಪಾಗುತ್ತೆ. ನಮ್ಮ ಹಿಂದೂ ಧರ್ಮವನ್ನು, ವಿವೇಕಾನಂದರನ್ನು ಯಾವ ವಿಷಯದಲ್ಲಿ ನೋಡಿಕೊಂಡು ಗರ್ವಿಸಬೇಕು, ಆ ಹಿಂದೂ ಧರ್ಮವನ್ನು ಯಾವ ವಿಷಯದಲ್ಲಿ ನೋಡಿಕೊಂಡು ಗರ್ವಿಸಬೇಕು, ಅದು ಬಿಟ್ಟು ಯಾವುದರಿಂದ ನಾವು ದುರ್ಬಲವಾಗ್ತೀವೋ ಆ ವಿಷಯವನ್ನು ಇಟ್ಕೊಂಡು ಗರ್ವಿಸ್ತಾ ಇದ್ದಾರೆ, ಅದು ಬೇಡ. ನಾನು ಹೇಳಿದ್ದೆ ಯಾವ ವಿಷಯದಿಂದ ನಮ್ಮ ವೈಶಿಷ್ಟ್ಯವೇ ಇಲ್ಲ ಎಂದು ಹೇಳಿದ ಮಾತಿನಲ್ಲಿ ಗರ್ವಿಸ್ತೀವಿ? ನಮ್ಮ ವೈಶಿಷ್ಟ್ಯವಿಲ್ಲ ಎಂದು ವಿವೇಕಾನಂದ ಎಲ್ಲ ಮತಗಳು ಸಮಾನ ಎಂದು ಹೇಳುವುದರಲ್ಲಿ ತಾತ್ಪರ್ಯ ನಮ್ಮ ವೈಶಿಷ್ಟ್ಯವಿಲ್ಲ ಎಂದಲ್ಲ, ನೀವು ನಮ್ಮ ಮತವನ್ನು ಕಡೆಗಣಿಸಬೇಡಿ ಎಂದು ಅದರಂದೇ ಅದೇನದು ಇಂಪ್ಲೈಡ್ ಅಂದರೆ ಏನು ತಾತ್ಪರ್ಯ ಅರ್ಥ, ಆ ಒಳಹೊಕ್ಕಿನ ಅರ್ಥ. ಒಳಹೊಕ್ಕು ನೋಡಿದ್ದರೆ ನಿಮ್ಮದೇ ಶ್ರೇಷ್ಠ ಎಂದು ಹೇಳಬೇಡಿ, ನಮ್ಮನ್ನು ಕಡೆಗಣಿಸಬೇಡಿ ಎಂದು ಅವರನ್ನು ಹೆದರಿಸಿದ, ಬಾಯಿ ಮುಚ್ಚಿಸಿದ, ಅದು ಗರ್ವಿಸತಕ್ಕದ್ದು. ನೀವು ನಿಮ್ಮ ಮತ ಇಷ್ಟು ಶ್ರೇಷ್ಠ ಇಷ್ಟು ಶ್ರೇಷ್ಠ ಹೇಳ್ತೀರಿ, ನಿಮ್ಮ ಮತದ ಇನ್ನೊಂದು ಹೇಳಿದ, ಎಲ್ಲ ಮತಗಳಲ್ಲಿ ಮಹನೀಯರಿದ್ದಾರೆ, ನಮ್ಮ ಮತದಲ್ಲಿಯೂ ನಮ್ಮ ಮತ ಬೋಧಿಸಿರುವ ಸಾಧನೆಗಳನ್ನು ಆಚರಿಸಿ ಎಷ್ಟೋ ಮಹನೀಯರು ತತ್ವಜ್ಞಾನಿಗಳಾಗಿದ್ದರು, ಎಲ್ಲ ಮತಗಳಲ್ಲಿ ಮಹನೀಯರಿದ್ದಾರೆ, ನಿಮ್ಮದೇ ಶ್ರೇಷ್ಠ ಹೇಳುವುದೇಕೆ, ಹೀಗೆ ಚಾಲೆಂಜ್ ಮಾಡಿದ್ದರು. ನಿಮ್ಮದೇ ಶ್ರೇಷ್ಠ ಎಂದು ಹೇಳುವುದೇಕೆ, ಇದು ಚಾಲೆಂಜ್ ಮಾಡಿದರು, ಇದು ಹಬ್ಬ ಮಾಡ್ಕೊ. ಅಷ್ಟೇ ಅಲ್ಲ, ನಮ್ಮಲ್ಲಿ ತೋರಿಸ್ತೀನಿ ನಮ್ಮ ಹಿಂದೂ ಧರ್ಮದಲ್ಲಿ
ಅನೇಕ ತತ್ವಜ್ಞಾನಿಗಳು ಮಹನೀಯರು, ನಾನು ನನ್ನದು ಅಭಿಮಾನವಿಲ್ಲದೆ, ದೇಹವನ್ನು ಲೆಕ್ಕಿಸದೆ, ಸಕಲ ಪ್ರಾಣಿಗಳು ನನ್ನ ಆತ್ಮ ಎಂದು ನೋಡುವಂಥ ಜ್ಞಾನಿಗಳು ಬ್ರಹ್ಮಜ್ಞಾನಿಗಳಿದ್ದಾರೆ. ಅಂಥವರನ್ನು ನಮ್ಮಲ್ಲಿ ಎಷ್ಟೋ ಜನರನ್ನು ತೋರಿಸ್ತೀನಿ, ನಿಮ್ಮ ಜನರಲ್ಲಿ ಒಬ್ಬರನ್ನಾದರೂ ತೋರಿಸಿ ಅಂಥ ಜ್ಞಾನಿಗಳನ್ನು, ಅಂಥ ತತ್ವಜ್ಞಾನಿಗಳನ್ನು ಒಬ್ಬರನ್ನಾದರೂ ತೋರಿಸಿ. ನಮಗೆ ಒಬ್ಬರಲ್ಲ, ಸಾವಿರ ಜನರನ್ನು ತೋರಿಸ್ತೀವಿ ಎಂದು ಹೇಳಿದ್ದ. ಇದೇ ಚಾಲೆಂಜ್ ಮಾಡಿದ, ಇದು ಹಬ್ಬ ಮಾಡಬೇಕು, ಇದು ಅಲ್ಲ ಎಲ್ಲ ಮತಗಳು ಸಮಾನ ಹೇಳಿದ ಎಂದು ಎಲ್ಲರೂ ಇದೇ ಹಬ್ಬ ಮಾಡಿಕೊಳ್ತಾ ಇದ್ದ. ವಿವೇಕಾನಂದ ಹೋಗಿ ಹೇಳಿದ್ದು ನಮ್ಮ ವಿಶೇಷವನ್ನು ಹೇಳುವುದಕ್ಕೆ ಅಥವಾ ನಮಗೆ ವಿಶೇಷವಿಲ್ಲ ಎಂದು ಹೇಳುವುದಕ್ಕೆ? ನನ್ನ ವಿಶೇಷವಿಲ್ಲ ಅಂದರೆ ನನಗೇನು ಹಬ್ಬಪ್ಪ? ನಿಮ್ಮ ಜನ್ಮದಿನ ಮಾಡಿಕೊಳ್ಳಿದ್ದು ನೀವು ಹುಟ್ಟಿದ್ದ, ಎಲ್ಲರೂ ಹುಟ್ಟುತ್ತಾರೆ ಯಾವುದೋ ಒಂದು ದಿವಸ, ನನ್ನದೇನು ಅಂದರೆ ನಿಮ್ಮದೇನು ಹಬ್ಬ ಹೆಂಗೆ ಮಾಡಿಕೊಳ್ಳೋದು? ನಾನು ಇವತ್ತು ಹುಟ್ಟಿದೆ ಎಂದು ಹಬ್ಬ ಮಾಡ್ಕೊಳ್ತೀವ, ಅಥವಾ ನನಗೆ ವಿಶೇಷವಿಲ್ಲ, ನಾನು ಹುಟ್ಟಿದ್ದೆ ಮುಖ್ಯ ಅಲ್ಲ ಅಂದರೆ ಹಬ್ಬಕ್ಕೆ ಮಾಡ್ಕೊಳ್ಳೋದಪ್ಪ? ಹಬ್ಬಕ್ಕೆ ಮಾಡ್ಕೊಳ್ಳೋದು ಆದ್ದರಿಂದ ನೀವು ಈ ಹಬ್ಬ ಮಾಡುವುದು ಹೇಗಿರಬೇಕಂದರೆ ಹಿಂದೂ ಧರ್ಮದ ವೈಶಿಷ್ಟ್ಯ ಅದು ಆಗುತ್ತಾ ಇಲ್ಲ. ಹಾಗೆ ರಾಮಚಂದ್ರನ ವೈಶಿಷ್ಟ್ಯ ರಾಮನವಮಿಯಲ್ಲಿ ಈಗ ರಾಮಚಂದ್ರನ ತ್ಯಾಗ ಗುಣ ನೋಡು. ರಾಮಚಂದ್ರನಲ್ಲಿ ಎರಡು ಗುಣಗಳಿವೆ, ಕೆಲವು ಸದ್ಗುಣಗಳು ಎಲ್ಲ ಮನುಷ್ಯರಿಗೆ ಆದರ್ಶ, ಇನ್ನೊಂದು ಸದ್ಗುಣ ರಾಜನಾಗಿ ಇದು ನೋಡಿ, ಈ ಪ್ರಜೆಗಳ ಮಾತು ಕೇಳಿ ಸೀತೆಯನ್ನು ಬಿಡುವುದು ಇದು ಎಲ್ಲರಿಗೆ ಆದರ್ಶ ಅಲ್ಲ, ಒಂದು ರಾಜನಿಗೆ ಇರುವಂಥ ಪ್ರತ್ಯೇಕ ಆದರ್ಶ. ರಾಜರು ಪ್ರಜೆಗಳಿಗೋಸ್ಕರ ತನ್ನ ಆಸ್ತಿ, ತನ್ನ ಮೋಹ, ತನ್ನ ಕುಟುಂಬ ಮುಖ್ಯ ನೋಡಬಾರದು, ತನ್ನ ಕುಟುಂಬಗಳನ್ನು ತನ್ನವೆನ್ನು ಬಿಟ್ಟು ಪ್ರಜೆಗಳಿಗೋಸ್ಕರ ಜೀವಿಸಬೇಕು, ಪ್ರಜಾ ಸಂಕ್ಷೇಮ, ಪ್ರಜೆಗಳ ಹಿತ, ಪ್ರಜೆಗಳ ಸುಖ ನೋಡಬೇಕು, ಇದು ರಾಜರ ಧರ್ಮ ಎಂದು ಒಂದು ಹೇಳಿದ, ಕೆಲವು ಸದ್ಗುಣಗಳು ಸಾಮಾನ್ಯ ಜನರಿಗೆ ಹೇಳಿದ, ಎರಡು ಗುಣಗಳಿವೆ ಇದು ಎಲ್ಲರಿಗೆ ಹೇಳಿದ ಧರ್ಮ ಅಲ್ಲ. ಕೆಲವು ಗುಣಗಳು ರಾಜರಿಗೆ ರಾಜರು ಆಚರಿಸತಕ್ಕವೆಂದು ಗುಣಗಳು, ಮಿಕ್ಕ ಜನರು ಇನ್ನೊಂದು. ರಾಮಚಂದ್ರ ತಾನು ತಾನು ಉತ್ತಮ ಆದರ್ಶ ಇಟ್ಕೊಂಡ, ಎಲ್ಲರಿಗೆ ಇಷ್ಟು ಉತ್ತಮ ಆದರ್ಶ ಎಂದು ಹೇಳಲಿಲ್ಲ. ಆದಷ್ಟು ಮಟ್ಟುಗಾದರೆ ಆಚರಿಸು, ಆದಷ್ಟು ಮಟ್ಟಿಗೂ ನಿಸ್ವಾರ್ಥವಾಗಿದ್ದು ಲೋಕಕ್ಕುಪಕಾರ ಮಾಡುವುದು ಮುಖ್ಯ. ಎಲ್ಲರೂ ಹೀಗೆ ಮಾಡಬೇಕು ಎಂದು ಎನ್ನಲ್ಗೇನು ಬಲವಂತ ಮಾಡಲಿಲ್ಲ, ಒತ್ತಾಯ ಮಾಡಲಿಲ್ಲ. ತಾನು ಮಾತ್ರ ಉತ್ತಮವಾದ ಅತಿ ಹೆಚ್ಚಿನ ಆದರ್ಶ ಇಟ್ಕೊಂಡ, ಶಾಸ್ತ್ರದಲ್ಲಿ ಹೇಳದಿದ್ದರೂ ಹೆಚ್ಚಿನ ಆದರ್ಶ ನೋಡಿದ್ದೀರಾ, ಶಾಸ್ತ್ರದಲ್ಲಿ ಹೇಳಿದ್ದಕ್ಕಿಂತ ಹೆಚ್ಚಿನ ಆದರ್ಶ ಇಟ್ಕೊಂಡ. ಅಷ್ಟು ಹೆಚ್ಚಿನದು ಆದರ್ಶ ಇಟ್ಕೊಂಡಿರುವನು ಹೇಳ್ತಾರೆ, ಅಷ್ಟು ಹೆಚ್ಚಿನ ಆದರ್ಶ ಏಕೆ? ಸೀತಕ್ಕೆ ಅನ್ಯಾಯವಾಗ್ತಾ ಇದೆ, ಪ್ರಜೆಗಳಿಗೇನೇ ಆಗಲಿ, ಅದೇಕೆ ಮಾಡಿದರು? ಸೀತ ಹೇಳಿದ್ದರ ನನಗೆ ಕಷ್ಟವಾಯಿತು, ನಿಮಗೆ ಹೇಳಿಕೊಂಡರ ನನಗೆ ಅನ್ಯಾಯ ಮಾಡಿದ್ದ, ಪತಿ ನೋಡಿ ನೀವೆಲ್ಲರೂ ಬಂದು ನನ್ನ ಪತಿಯನ್ನು ಬೈರಿ, ಒಂದು ಮಾತಾದರೂ ಬೈರಿ ನೀವು ಎಂದು ಹೇಳಿದ್ದರ ಸೀತ? ಮರೆ ಸೀತ ಮೇಲೆ ಇಷ್ಟು ಸಹಾನುಭೂತಿಯಿಂದ ರಾಮನನ್ನು ಬೈಯುವುದು ನಿಮಗೆ, ನೀನು ಯಾರು? ಇದು ಕಷ್ಟವೇ, ಆದರೆ ನನ್ನ ಪತಿ ಎಷ್ಟು ತ್ಯಾಗ ಮಾಡ್ತಾ ಇದ್ದಾರೋ ಲೋಕಕ್ಕೋಸ್ಕರ ನಾನು ಹಂಚಿಕೊಳ್ತೀನಿ, ಅದರಲ್ಲಿ ಎಷ್ಟು ಕಷ್ಟವೂ ಅಪಮಾನವೂ ಇದ್ದರೂ ನಾನು ಸಹಿಸಿಕೊಳ್ತೀನಿ, ಆ ತಪಸ್ಸು ನಾನು ಮಾಡ್ತೀನಿ ಅಂತ ಹೇಳಿ ಇಬ್ಬರು ಸೇರಿಕೊಂಡು ಇಬ್ಬರು ಅಪಮಾನಗಳು, ಅನ್ಯಾಯಗಳು, ದುಃಖಗಳನ್ನು ಅನುಭವಿಸುತ್ತಾ ಲೋಕಕ್ಕೋಸ್ಕರ ಮಾಡಿದ್ದಾರೆ. ಅಂದರೆ ಪತಿ ಪತ್ನಿ ಸಂಬಂಧ ಧರ್ಮ ಸಂಬಂಧ, ಅಂದರೆ ದೂರವಾಗಿರುವ ಮಾತ್ರದಿಂದ ಪತಿ ಪತ್ನಿ ಸಂಬಂಧ ಬಿಟ್ಟು ಹೋಗಲ್ಲ. ಈ ಕಾಲದಲ್ಲಿ ಏನು, ನಾವು ಒಂದು ಸಲ ಮದುವೆ ಆದರೆ ಇಡೀ ಜೀವನ ಅವರು ಪತಿ ಪತ್ನಿ ಇರುತ್ತಾರೆ, ಇಬ್ಬರೂ ಪ್ರಾಣ ಬಿಡುವವರೇ, ಇದು ನಮ್ಮ ಧರ್ಮ. ಅವರು ದೂರವಾಗಿದ್ದರೂ ಪತ್ನಿಯನ್ನು ಬೇರೆ ಉದ್ಯೋಗಕ್ಕೆ ಹೋದರೂ, ಹರಿಶ್ಚಂದ್ರ ಪತ್ನಿಯನ್ನು ಮಾರಿದ್ದರೂ ಪತ್ನಿ ಇರುತ್ತಾರೆ. ಮಾರುವುದಂದರೆ ಕೆಲಸ ಎಂದು ಅರ್ಥ ಅಷ್ಟೇ, ಉದ್ಯೋಗ, ಅಲ್ಲಿ ಉದ್ಯೋಗ ಮಾಡುವುದೇ, ಅಲ್ಲಿದ್ದರೂ ಪತ್ನಿ ಇರುತ್ತಾರೆ. ಭಾರತ ದೇಶದಲ್ಲಿ ಭಾರತೀಯ ಹಿಂದೂ ಸಂಸ್ಕೃತಿಯಲ್ಲಿ ನೀವೆಲ್ಲಿದ್ದರೂ ಪತಿ ಪತ್ನಿ, ಅದು ಎಲ್ಲಿಗೂ ಹೋಗಲ್ಲ, ಪತಿ ಪತ್ನಿ ಸಂಬಂಧ ಹೋಗಲ್ಲ, ಎಲ್ಲಿದ್ದರೂ ಪತಿ ಪತ್ನಿ. ಅದರಿಂದ ಪ್ರಜೆಗಳಿಗೋಸ್ಕರ ನಾವು ವೈಯಕ್ತಿಕ ಧರ್ಮ, ಇವರು ಪತಿ ಪತ್ನಿ ಎಂದು ಏನು ಅನ್ಕೊಂಡರು ಆಧುನಿಕರು, ನಾವು ಒಟ್ಟಾಗಿ ಒಂದೇ ಮನೆಯಲ್ಲಿ ವಾಸ ಮಾಡುವುದು ಅದೇ ಪತಿ ಪತ್ನಿ ಸಂಬಂಧ ಅಲ್ಲ. ಪತಿ ಪತ್ನಿ ದೂರವಾಗಿ ನಿಂತುಕೊಂಡರೂ ಇಬ್ಬರೂ ಒಂದು ಆದರ್ಶವಾಗಿ ಇಟ್ಕೊಂಡು ಪ್ರಜೆಗಳಿಗೋಸ್ಕರ ತ್ಯಾಗ ಮಾಡ್ತೀವಿ ಎಂದು ಇಟ್ಕೊಂಡರು, ತ್ಯಾಗದಲ್ಲಿ ಇಬ್ಬರು ಒಟ್ಟಾಗಿದ್ದರು ಅಲ್ಲವೇ? ಅವರು ಕಾಡಿನಲ್ಲಿರುವುದು ಇವರಿದ್ದರೂ ಅಂದರೆ ಎಲ್ಲರೂ ಒಂದು ಆದರ್ಶದಲ್ಲಿ ಒಟ್ಟಾಗಿದ್ದರು, ಒಂದು ಆದರ್ಶಕ್ಕೋಸ್ಕರ ಇಬ್ಬರೂ ಸಹಿಸಿಕೊಳ್ತಾ, ಅಂದರೆ ಇಬ್ಬರೂ ಸಂಪಾದನದಲ್ಲಿ ಹೇಗಿರುತ್ತದೋ ಖರ್ಚಿನಲ್ಲಿ ಹಾಗೆ ಇರುತ್ತದೆ,
ಒಟ್ಟಾಗಿ ಒಂದು ಮನೆಯಲ್ಲಿರುವುದು ಹೇಗೆ, ಇಬ್ಬರು ಸೇರಿಕೊಂಡು ಸಹಧರ್ಮಚಾರಿಣಿ ಧರ್ಮವನ್ನು ಆಚರಿಸ್ತಾರೋ, ದೂರವಾಗಿರುವುದು ಬಿಡಿಯಾಗಿರುವುದು ಧರ್ಮಕ್ಕೋಸ್ಕರ ಅಷ್ಟೇ ಹೊರತು ಧರ್ಮ ಬಿಟ್ಟು ಬಿಡಿಯಾಗಲಿಲ್ಲ. ಒಬ್ಬನು ಆಕ್ಷೇಪ ಮಾಡ್ತಾನೆ, ಅವರೇನು ಹೇಳ್ತಾನೆ, ಏನೋ ಇದೇ ನೋಡಿ ನಾತಿಚರಾಮಿ ಎಂದು ಹೇಳಿದ್ದರಲ್ಲ, ಪತ್ನಿಯನ್ನು ಬಿಡಲ್ಲ ಎಂದು ಹೇಳಿದ, ಏಕೆ ಬಿಟ್ಟ? ಬಿಟ್ಟ ಅಂದರೆ ಡೈವರ್ಸ್ ಅಂದ್ಕೊಂಡಿದ್ದರೆ ಏನು? ಈ ಕಾಲದ ಮೂರ್ಖರಿಗೆ ದೂರವಾಗಿದ್ದರೆ ಸಾಕು ಡೈವರ್, ಏಕೆಂದರೆ ಇವರು ಬಾಯಿ ಮಾತಿನಿಂದ ತನ್ನ ಇಷ್ಟವಿದ್ದರೆ ಪತಿ ಪತ್ನಿ ಆಗ್ತಾರೆ, ಇಷ್ಟವಿಲ್ಲ ಅಂದರೆ ಡೈವರ್ಸ್ ಆಗಿಬಿಡ್ತದೆ. ಈ ಕಾಲದಲ್ಲಿ ವೈಯಕ್ತಿಕ ಇಷ್ಟ ಇಷ್ಟಗಳೇ. ಅದಕ್ಕೋಸ್ಕರ ಈ ಕಾಲದ ಅಳತೆಯನ್ನಿಟ್ಟುಕೊಂಡು ಅವರು ದೂರವಾಗಿದ್ದರೆ ಪತ್ನಿಯನ್ನು ತ್ಯಾಗ ಮಾಡಿದೆ, ಪತ್ನಿ ತ್ಯಾಗ ಅಂದರೆ ಪತ್ನಿ ತ್ಯಾಗ ಅಲ್ಲ, ದೂರವಾಗಿದ್ದರು, ಪತ್ನಿ ಸಂಬಂಧ ಬಿಟ್ಟಿಲ್ಲ. ಪತಿ ಪತ್ನಿ ಸಂಬಂಧ ಹೋಗಲ್ಲ, ನೀವು ಎಲ್ಲಿದ್ದರೂ ಹೋಗಲ್ಲ, ಪತಿ ಪತ್ನಿ ಸಂಬಂಧ ಎಲ್ಲಿದ್ದರೂ ಹೋಗಲ್ಲ, ಪತಿ ಪತ್ನಿಯಾಗೇ ಇದ್ದಾರೆ, ಆ ಸಂಬಂಧ ಬಿಟ್ಟಿಲ್ಲ. ಪ್ರಜೆಗಳಿಗೋಸ್ಕರ ದೂರವಾಗಿ ವಾಸ ಮಾಡಿದ್ದಾರೆ ಅಷ್ಟೇ, ಅದು ಒಂದು ವ್ರತ, ಅದು ಒಂದು ಧರ್ಮ, ಅದು ಒಂದು ತ್ಯಾಗ ಅಷ್ಟೇ. ಪ್ರಜೆಗಳಿಗೋಸ್ಕರ ದೂರವಾಗಿರುತ್ತಾ ಪರಸ್ಪರ ತ್ಯಾಗ, ವಿರಹವಾಗಿ ದೂರವಾಗಿರುವುದು ಧರ್ಮವೇ. ಆ ಧರ್ಮದಲ್ಲಿ ಇದ್ದರೂ ದೂರವಾಗಿರುತ್ತಾ ಅದೇ ಧರ್ಮವನ್ನು ಆಚರಿಸ್ತಾ ಇದ್ದಾರೆ ಅಲ್ಲವೇ. ಇಬ್ಬರೂ ಒಂದು ತಮ್ಮ ಹಣವನ್ನು ಖರ್ಚು ಮಾಡಿಬಿಟ್ಟು ಇಬ್ಬರಿಗೆ ಹಣ ಮನೆ ಮಾರಿಕೊಂಡು ಮನೆ ಮಾರಿಬಿಟ್ರೆ ಏನಾಗುತ್ತದೆ? ಇನ್ನೊಬ್ಬರಿಗೋಸ್ಕರ ಇಬ್ಬರೂ ಮನೆಯನ್ನು ತ್ಯಾಗ ಮಾಡಿದ್ದಾರಲ್ಲ, ಹಾಗೆ ಇನ್ನೊಬ್ಬರಿಗೋಸ್ಕರ ಇಬ್ಬರು ಮನೆಯನ್ನು ತ್ಯಾಗ ಮಾಡಿದ್ದಾರೆ, ಇಬ್ಬರು ಒಂದು ಕಡೆ ವಾಸ ಮಾಡುವುದು ಸಹಜೀವನವನ್ನು ತ್ಯಾಗ ಮಾಡಿದ್ದಾರೆ, ಪತಿ ಪತ್ನಿ ಸಂಬಂಧವನ್ನು ತ್ಯಾಗ ಮಾಡಲಿಲ್ಲ. ಸಹಜೀವನ ಒಂದೇ ಮನೆಯಲ್ಲಿ ಜೀವನ ಮಾಡುವುದು ತ್ಯಾಗ ಮಾಡಿ ದೂರವಾಗಿರುತ್ತಾ ಅದೇ ಧರ್ಮವನ್ನು ಆಚರಿಸುವಕ್ಕೆ ದೂರವಾಗಿದ್ದರು, ಅದೇ ಧರ್ಮವನ್ನು ಆಚರಿಸುವುದಕ್ಕಿದ್ದು ಇದು ಒಂದು ಆಚರಣೆ. ಏಕೆಂದರೆ ಪ್ರಜೆಗಳಿಗೋಸ್ಕರ ಅವರನ್ನು ತೃಪ್ತಿಗೊಳಿಸುವುದು, ಅವರನ್ನು ಸಂತೋಷಗೊಳಿಸುವುದಕ್ಕೆ ಎಷ್ಟು ತ್ಯಾಗವಾದರೂ ಮಾಡ್ತೀವಿ, ಇದು ರಾಜಧರ್ಮವನ್ನು ಆಚರಿಸಿದ್ದಾರೆ. ಇದು ತಪ್ಪೇ ಕಂಡು ಬರ್ತದೆ, ತ್ಯಾಗ ಮಾಡುವುದು ತಪ್ಪೇ, ಒಳ್ಳೆಯದು ಇನ್ನೊಬ್ಬರಿಗೆ ಮಾಡುವುದು ತಪ್ಪೇ. ಜನರಿಗೆ ನೋಡಿ, ನೀವು ಏಕೆ ಗುಂಡಾತನ ಮಾಡಲಿಲ್ಲ, ಏಕೆ ಸ್ವಾರ್ಥರಾಗಲಿಲ್ಲ ಎನ್ನುವುದೇ ಆಕ್ಷೇಪ. ಏಕೆ ಸ್ವಾರ್ಥರಾಗಲಿಲ್ಲ? ಅಂದರೆ ಅಳತೆ ಗೊತ್ತಾಗ್ತಾ ಇಲ್ಲ. ಏಕೆ ಅಂದರೆ ಹೇಳುವರು ಯಾರು? ರಾಮಾಯಣ ನಾವು ಓದ್ಕೊಳ್ತೀವಿ ಹೇಳ್ತಾರೆ. ನಾವು ಓದ್ಕೊಂಡ್ರೆ ಸಂಸ್ಕೃತ ಓದಿ ವ್ಯಾಖ್ಯಾನಕಾರರ ಓದಿ ಅರ್ಥವಾಗ್ತದೆ. ನಾವು ಅಂದರೆ ಏನು? ಸಂಕ್ಷಿಪ್ತ, ಕನ್ನಡದಲ್ಲೇ ಇಂಗ್ಲೀಷ್ನಲ್ಲೇ ಓದ್ತಾರೆ, ಓದಿ ಅದಕ್ಕೆ ಉಲ್ಟಾ ತಿಳ್ಟ. ಮುಖ್ಯವಾಗಿ ವಿದೇಶಿಯರ ಬುದ್ಧಿ ಹೇಳಿದಿನಲ್ಲ, ವಿವೇಕಾನಂದ ಸ್ವಾಮೀಜಿಗೆ ಇಂಗ್ಲೆಂಡ್ನಲ್ಲಿ ಹೇಳಿದ್ರು ಅದೇ ಲೇಡಿ ಬುದ್ಧಿ. ನೀವು ಏನು ಮಾಡಿದ ರಾಮಚಂದ್ರ? ಒಬ್ಬ ಸ್ತ್ರೀಯನ್ನು ಅಪಹರಣ ಮಾಡಲಿಲ್ಲ ರಾವಣ. ನೋಡು ಎಷ್ಟು ಗ್ರೇಟ್, ಎಷ್ಟು ಜನರನ್ನು ಕಿಡ್ನ್ಯಾಪ್ ಮಾಡಿ ತಂದ, ಒಬ್ಬರನ್ನು ಮಾಡಲಿಲ್ಲ. ಏನು ಗ್ರೇಟ್ ಅದು ನಿಮ್ಮದು? ಹೌದು ಹೌದು, ನಾನು ಅದೇ ಹೇಳ್ತಾ ಇದ್ದೀನಿ. ಅಂದರೆ ಇದು ರಾಮಚಂದ್ರನ ವಿಶೇಷವೇನು ಎರಡು ಇದೆ. ಅವರು ಮಾಡಿರುವ ಕೆಲವು ಧರ್ಮಗಳು ಬೇಸಿಕ್, ಲೋಕಕ್ಕೋಸ್ಕರ ಜೀವಿಸಬೇಕು, ತನ್ನ ಸ್ವಾರ್ಥಗೋಸ್ಕರ ಅಲ್ಲ. ಇದು ಸಾಮಾನ್ಯ ಧರ್ಮ ಎಲ್ಲರಿಗೆ ಎಲ್ಲರಿಗೆ. ಇನ್ನೂ ಕೆಲವು ವಿಷಯಗಳಲ್ಲಿ ಇನ್ನೂ ಸ್ವಲ್ಪ ಅತಿಯಾಗಿ ಮಾಡಿದ, ಅತಿ ಅಂದರೆ ಸ್ವಲ್ಪ ಅತಿಶಯವಾಗಿ, ಅದು ಆ ವಿಶೇಷವಾಗಿ ಮಾಡಿದ್ದು ವಿಶೇಷ ತ್ಯಾಗ. ಏಕೆ ಅಂದರೆ ತಾನು ರಾಜನಾಗಿದ್ದಾನೆ, ರಾಜನಿಗೆ ಪ್ರಜಾಧರ್ಮ, ಪ್ರಜಾ ಸಂಕ್ಷೇಮ, ಪ್ರಜಾಹಿತ, ಪ್ರಜೆಗಳ ಹಿತ ಅದು ಮುಖ್ಯ. ಅದಕ್ಕೋಸ್ಕರ ಇನ್ನೂ ಅತಿಶಯವಾಗಿ ಮಾಡಿದ. ಅದು ಎಲ್ಲ ರಾಜರು ಸ್ವಲ್ಪ ಮಟ್ಟಿಗಾದರೂ ಮಾಡಲಿ, ಎಲ್ಲರಿಂದ ಅಷ್ಟು ತ್ಯಾಗ ಆಗಲ್ಲ. ಭಗೀರಥರ ಮಾಡಿದ್ದ ತಪಸ್ಸು ಮಾಡಿ ಗಂಗವನ್ನು ತಂದ ಅಂದರೆ ಚೀಚಿ, ಅವ್ರಿಗೋಸ್ಕರ ಇಡೀ ಜೀವನವನ್ನೇ ಬಿಟ್ಟ, ಅಲ್ಲೇ ಕುಳಿತುಕೊಂಡ, ವರ್ಷಗಟ್ಟಲೆ ತಪಸ್ಸು ಮಾಡಿದ, ಅಷ್ಟೆಲ್ಲ ನಾವು ಮಾಡಬೇಕಾ ಚಿ, ಹಾಗೆ ಮಾಡಬಾರ್ದಿತ್ತು ಎಂದು ಯಾರಾದರೂ ಬೈತಾರ ಭಗೀರಥನನ್ನು? ಪಾಪ ಇಷ್ಟು ತ್ಯಾಗ ಮಾಡಿ ನಮಗೋಸ್ಕರ ಗಂಗವನ್ನು ತಂದ ಎಂದು ಭಗೀರಥನನ್ನು ಪ್ರಶಂಸೆ ಮಾಡಿ ಪೂಜೆ ಮಾಡ್ತೀವ, ಅವರು ಮಹನೀಯರೆಂದು ನಮಗೆ ಅಷ್ಟು ತ್ಯಾಗ ಇಲ್ಲ, ಅಲ್ಪ ಸ್ವಲ್ಪ ಆದರೂ ನಮಗೆ ತ್ಯಾಗ ಗುಣ ಬರಲಿ, ಸದ್ಗುಣ ಬರಲಿ, ಉದಾರ ಬುದ್ಧಿ ಬರಲಿ. ಹಾಗೆ ರಾಮಚಂದ್ರನದು ಅಷ್ಟು ಗುಣವಾಗದಿದ್ದರೂ ಅಲ್ಪ ಸ್ವಲ್ಪ ಆದರೂ ತ್ಯಾಗ ಬರಲಿ, ಸ್ವಾರ್ಥ ಬಿಡಲಿ, ನಿಸ್ವಾರ್ಥ ಪ್ರೇಮ ಆಗಲಿ, ತ್ಯಾಗಮಯ ಪ್ರೇಮ ಆಗಲಿ. ಈ ತ್ಯಾಗದಲ್ಲಿಯೂ ಸೀತೆ ಮೇಲೆ ಪ್ರೇಮ ಬಿಟ್ಟಿಲ್ಲ. ಅದಕ್ಕಾಗಿ ನೋಡಿ, ಅವರು ದುಃಖದಿಂದಲೇ ಇದ್ದರು, ವಿರಹ ದುಃಖದಿಂದಲೇ ಇದ್ದರು. ಮತ್ತೆ ಸೀತ ಕಂಡು ಬಂದು ಮತ್ತೆ ಯಜ್ಞಶಾಲದಲ್ಲಿ ಸೀತ ಭೂಮಿಯಲ್ಲಿ ಸೇರಿಕೊಂಡು ಬಿಟ್ಟರೆ ಶೋಕ ತಡ್ಕೊಳ್ಳೋಕ್ಕಾಗಲಿಲ್ಲ, ಪ್ರೇಮ ಬಿಟ್ಟನ? ಏಕೆಂದರೆ ಧರ್ಮಕ್ಕೋಸ್ಕರ ಲೋಕಕ್ಕೋಸ್ಕರ ಬಿಡಿಯಾಗಿ ಜೀವಿಸಿದ್ದಾರೆ, ಪತಿ ಪತ್ನಿ ಸಂಬಂಧ ಬಿಟ್ಟಿಲ್ಲ. ಇದು ಡೈವರ್ಸ್ ಅಲ್ಲ, ಆ ಕಾಲದಲ್ಲಿ ಡೈವರ್ಸ್ ಮಾತಕ್ಕೆ ಮಾತೇ ಇಲ್ಲ, ಡೈವರ್ಸ್ ಮಾತಕ್ಕೆ ಅರ್ಥವೇ ಇರಲಿಲ್ಲ.
ಅಂಥದ್ದಿಲ್ಲವೇ ಇಲ್ಲ. ಒಂದು ಸಲ ಮದುವೆ ಆದರೆ ಅಷ್ಟೇ ಇಡೀ ಜೀವನ. ಇದು ಈ ಕಾಲದ ಬುದ್ಧಿ ಇಟ್ಕೊಂಡು ಏನೇನೋ ಏನೇನೋ ಮಾತಾಡ್ತಾ ಇದ್ದ. ಆಯ್ತಾ, ಇದು ಸಾಕು, ಮುಂದೆ ಹೋಗೋಣ. ಇವತ್ತು ಒಂದೇ ಶ್ಲೋಕ ಆಯಿತು. ಶ್ರೀಪ್ರಸಂಗ ಏತಾದೃಕ್ ಸರ್ವತ್ರ ಸಮಾವಹ ಅಪೀಶ್ವರಾಣಾಂ ಕಿಮುತ ಗ್ರಾಮ್ಯಸ್ಯ ಗೃಹಚೇತಸಃ. ಈಗ ಈ ಶ್ಲೋಕ ಸಾಕು, ನಾನು ಹೆಚ್ಚು ಹೆಚ್ಚು ಹೇಳಲ್ಲ, ಬಿಟ್ಟುಬಿಡ್ತೀನಿ. ಈ ಶ್ಲೋಕಕ್ಕೆ ಈ ಶ್ಲೋಕ ಜಾಗದಲ್ಲಿ ನನ್ನ ಅರ್ಥ ಹೇಳಿದೆ. ರಾಮಚಂದ್ರನ ತ್ಯಾಗ ವಿಶೇಷ ಈಗ ಮುಂದುವರಿಯೋಣ. ತತವೂರ್ಧ್ವಂ ಬ್ರಹ್ಮಚರ್ಯಂ ಧಾರಯನ್ನ ಜುಹೋತ್ ಪ್ರಭುಹು. ಇದಾದ ನಂತರ ಬ್ರಹ್ಮಚರ್ಯವನ್ನೇ ಧರಿಸಿದ್ದಾನೆ. ಏಕೆ? ನನಗೆ ಸೀತೆಯೇ ಪತ್ನಿ. ಶರೀರ ಬಿಟ್ಟರೂ ಸೀತೆಯೇ ಇದ್ದಾರೆ, ಮನೆಯಲ್ಲಿ ಹೃದಯದಲ್ಲಿ ಸೀತೆಯೇ ಇದ್ದಾರೆ, ಇನ್ನೊಬ್ಬರನ್ನು ಮದುವೆ ಮಾಡಿಕೊಂಡಿಲ್ಲ. ಅದು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ತತವೂರ್ಧ್ವಂ ಬ್ರಹ್ಮಚರ್ಯಂ ಧಾರಯನ್ನ ಜುಹೋತ್. ಯಜ್ಞ ಮಾಡುವಾಗ ಪತ್ನಿ ಸಮೇತ ಇರಬೇಕು. ಅಲ್ಲಿ ಬಂಗಾರ ಪತ್ನಿ, ಬಂಗಾರ ಸೀತೆಯನ್ನು ಇಟ್ಕೊಂಡರು ಅಂದರೆ ದರ್ಭ ಬಂಗಾರವಿದ್ದರೆ ಎಲ್ಲರಿಗೂ ಇರುತ್ತದೆ, ಬಂಗಾರ ಇಲ್ಲದಿದ್ದರೆ ದರ್ಭದಿಂದ ಪತ್ನಿಯನ್ನು ಮಾಡಿ ಇಡ್ತಾರೆ, ಇಟ್ಕೊಂಡು ಯಜ್ಞ ಮಾಡಬೇಕು. ಅಂದರೆ ಸೀತೆಯೇ ಪತ್ನಿ, ಸೀತ ಹೆಸರಿನಿಂದಲೇ ಯಜ್ಞ ಮಾಡಿದ, ಇನ್ನೊಬ್ಬರು ಪತ್ನಿಯನ್ನು ಒಪ್ಪಲಿಲ್ಲ. ಸೀತ ಹೇಗೆ ರಾಮಚಂದ್ರನನ್ನು ಬಿಟ್ಟು ಬೇರೆ ಜನರನ್ನು ಕನಸಿನಲ್ಲಿಯೂ ಯೋಚನೆ ಮಾಡಲಿಲ್ಲವೋ, ರಾಮಚಂದ್ರನೂ ಅಷ್ಟೇ ಸೀತೆಯನ್ನು ಬಿಟ್ಟು ಯಾರನ್ನು ಕನಸಿನಲ್ಲಿಯೂ ಯೋಚನೆ ಮಾಡಲಿಲ್ಲ. ಕೊನೆಗೆ ಎನ್ನಿ ಸೀತ ಶರೀರ ಬಿಟ್ಟ ನಂತರನೂ ಎಷ್ಟು ದಿವಸ ಬದುಕಿದ್ದಾನೋ ಅಷ್ಟು ದಿವಸ ಯಜ್ಞದಲ್ಲಿ, ಪೂಜೆಗಳಲ್ಲಿ, ಸಂಕಲ್ಪಗಳಲ್ಲಿ ಸೀತೆಯನ್ನೇ ಇಟ್ಕೊಂಡ. ಚಿನ್ನ ಅಥವಾ ದರ್ಭ, ಸೀತೆನೇ, ಇನ್ನೊಬ್ಬರು ಇಲ್ಲ ನನಗೆ, ಅಷ್ಟೇ. ಅದು ರಾಮಚಂದ್ರನ. ಆದ್ದರಿಂದ ತತವೂರ್ಧ್ವಂ ಬ್ರಹ್ಮಚರ್ಯಂ. ಇವರೇನು ಹೇಳ್ತಾರೆ ಗೊತ್ತಾ, ಈ ಕಾಲದಲ್ಲಿ ಏನದು ಮನೆಯಲ್ಲಿ ಡೌರಿ ತರುವಕ್ಕೇನು ಹೇಳ್ತಾರೆ, ಹುಂಡಿ ಹುಂಡಿ, ವರದಕ್ಷಿಣೆ, ವರದಕ್ಷಿಣೆ ತಂದಿಲ್ಲ ಎಂದು ಇನ್ನೇನೋ ಕಾರಣದಿಂದ ಪತ್ನಿಯನ್ನು ಹಿಂಸೆ ಮಾಡ್ತಾರೆ. ನೋಡಿ, ಹಿಂಸೆನಾ ಏನು ಹೇಳ್ತಾರೆ, ಹಿಂಸೆ, ಪರ್ಸಿಕ್ಯೂಷನ್, ಆ ಹಿಂಸೆ ಹೇಳ್ತಾರಲ್ಲ, ಹಾಗೆ ಪತ್ನಿಯನ್ನು ಪರ್ಸಿಕ್ಯೂಟ್ ಮಾಡಿ ಕಳಿಸಿದ ಎಂದು ಹೀಗೆ ಅರ್ಥ ಮಾಡ್ಕೊಳ್ತಾ ಇದ್ದ ರಾಮಚಂದ್ರ. ಸೀತೆಯನ್ನು ಹಿಂಸಿಸಿ, ಹಿಂಸೆ ಮಾಡಿ ಎಲ್ಲೋ ಕಾಡುಕ್ಕೆ ಕಳಿಸಿಬಿಟ್ಟ. ಅಂದರೆ ಈ ಕಾಲದ ಕೆಲವರು ಪತ್ನಿಯನ್ನು ಹಿಂಸೆ ಮಾಡಿದ್ದಾರಲ್ಲ, ರಾಮಚಂದ್ರ ಹಾಗೆ ಮಾಡಿದ, ಸ್ತ್ರೀ ಹಕ್ಕು, ಸ್ತ್ರೀಕ್ ಅನ್ಯಾಯವಾಯಿತು ಎಂದು ಹೀಗೆ ಮಾತಾಡ್ತಾರೆ. ಇವರು ಮಾತಾಡೋದು ಸ್ಟೈಲ್ ನೋಡಿದರೆ ಹೀಗೆ ಇದೆ. ರಾಮಚಂದ್ರ ಏನು ಪತ್ನಿಗೆ ಅನ್ಯಾಯ ಮಾಡಿದ, ಪತ್ನಿಗೆ ಹಿಂಸೆ ಮಾಡಿದ, ಏನಪ್ಪ ನೀವು ನೀವು ಜನಕನಿಂದ ನನಗಿನ್ನೂ ವರದಕ್ಷಿಣೆ ಹೆಚ್ಚು ತಂದಿಲ್ಲ ಎಂದು ಹಿಂಸೆ ಮಾಡಿದ್ದಾರ? ಇಲ್ಲದಿದ್ದರೆ ನೀವು ಪತ್ನಿ ಅಲ್ಲ, ಹೋಗು, ನಾನು ಇನ್ನೊಬ್ಬ ಪತ್ನಿಯನ್ನು ಮಾಡ್ಕೊಳ್ತೀನಿ ಎಂದು ಹೇಳಿದ್ದೇನೆ. ಹೀಗೆ ಅರ್ಥ ಮಾಡ್ತಾ ಇದ್ದಾರೆ ಅವರು, ಅದಕ್ಕೋಸ್ಕರ ಹೀಗೆ ವಿಮರ್ಶೆ ಮಾಡ್ತಾ ಇದ್ದಾರೆ. ಅವಳ ಮೇಲೆ ಪ್ರೇಮ ಇಲ್ಲ ಎಂದಲ್ಲ, ಅವಳೇನೋ ತಪ್ಪು ಮಾಡಿದ್ದರೆಂದಲ್ಲ, ಸೀತ ತಪ್ಪು ಮಾಡಿದ್ದರು ಎಂದು ಎಲ್ಲಾದರೂ ಹೇಳಿದ್ದೇನ? ಸೀತ ತಪ್ಪಲ್ಲ, ಜನರಿಗೋಸ್ಕರ ನಾವು ತ್ಯಾಗ ಮಾಡಬೇಕಾಗ್ತಾ ಇದೆ, ಜನರನ್ನು ಒಪ್ಪಿಸುವುದಕ್ಕೂ ನಾವು ಬಿಡಿಯಾಗಿರಬೇಕಾಗ್ತಾ ಇದೆ. ಇದೇ ಅಲ್ಲೇ ಹೊರತು ನೀವೇನು ತಪ್ಪು ಮಾಡಿದ್ದೀನಿ, ನಾನೇನು, ನೀವು ಅಲ್ಲ, ನಾವು ಅಲ್ಲ, ನಾವಿಬ್ಬರೂ ಒಂದು ತ್ಯಾಗ ಮಾಡಬೇಕು ಲೋಕಕ್ಕೋಸ್ಕರ. ಅದು ಅಲ್ಲಿ ತಾತ್ಪರ್ಯ. ಇದು ರಾಮಚಂದ್ರನದ ಅರ್ಥ. ತತಭೂರ್ಧ್ವಂ ಬ್ರಹ್ಮಚರ್ಯಂ ಧಾರಯನ್ನ ಜುಹೋತ್ ಪ್ರಭು ತ್ರಯೋದಶಾಬ್ದ ಸಹಸ್ರಂ ಅಗ್ನಿಹೋತ್ರಮ ಖಂಡಿತಂ. 13,000 ಎಂದು ಸಾವಿರ ಹೇಳಿದರೆ 13 ನನಗೆ ಅನಿಸುತ್ತದೆ, 13 ವರ್ಷ ಎನಿಸುತ್ತದೆ. ಏಕೆಂದರೆ ಸೀತ ಬಿಟ್ಟಾಗ 12 ವರ್ಷ ಹುಡುಗರಿದ್ದರು, ಲವಕುಶರು 12 ವರ್ಷ, ಇದಾದ ನಂತರ ಇನ್ನೊಂದು 13 ವರ್ಷ ಎನಿಸುತ್ತದೆ ನನಗೆ. ಇದು ನನ್ನ ಕಲ್ಪನೆ, ಇಲ್ಲಿ ಹಾಗೆ ಹೇಳಲ್ಲ. ಅಲ್ಲಿ ಏನಿರ್ತದೆ 11,000 ಅಲ್ಲಿ ಇರ್ತದೆ, ಅಲ್ಲಿ ಅನಿಸುತ್ತದೆ 11 ವರ್ಷ ಅನಿಸುತ್ತದೆ, 11 ವರ್ಷ ಅಥವಾ 13 ವರ್ಷ. ಅದೇ ಅಂದರೆ 11,000 ಎಂದು ಅಲ್ಲಿ ಹೇಳ್ತಾರೆ, ನನಗೆ ಅನಿಸುತ್ತದೆ 11 ವರ್ಷ ಅಥವಾ 13 ವರ್ಷ. ಇಲ್ಲಿ 13 ಹೇಳಿದ್ದಾರೆ, 11-13 ವರ್ಷ ಹಾಗೆ ಯಜ್ಞ ಮಾಡಿ ರಾಜ್ಯ ಪರಿಪಾಲನೆ ಮಾಡಿ. ಈಗ ಲವಕುಶರು ಚಿಕ್ಕ ಹುಡುಗರಿದ್ದರು, 12 ವರ್ಷ ಹುಡುಗರು, ಅವರಿಗೂ 25 ವರ್ಷಕ್ಕೆ ಬಂದರು, ಅವ್ರಿಗೆ ಪಟ್ಟಾಭಿಷೇಕ ಮಾಡಬಾರ್ದು, ತಾನು ಹೋದ, ಅಷ್ಟೇ ತಾತ್ಪರ್ಯ. ಅಖಂಡಿತಂ ಅಲ್ಲವೇ ಸ್ಮರತಾಂ ಹೃದಿ ವಿನ್ಯಸ್ಯ ವಿಧ್ಯಂ ದಂಡಕ ಕಂಟಕೈ ಸ್ವಪಾದ ಪಲ್ಲವಂ ರಾಮ ಆತ್ಮಜ್ಯೋತಿರಗಾತ್ತತಃ. ಕೊನೆಗೂ ರಾಮಚಂದ್ರ ತನ್ನ ಶರೀರವನ್ನು ಹೇಗೆ ಬಿಟ್ಟ, ಆ ಬಿಡುವ ಸಮಯದಲ್ಲಿಯೂ ಲೋಕಕ್ಕೆ ಹೇಗೆ ಅನುಗ್ರಹ ಮಾಡಿದ, ಅದೊಂದು ಒಳ್ಳೆಯ ಮಾತಿದೆ, ಅದು ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.